वीक्षक नमस्कार। 2023 विधानसभा चुनाव रणकण रंगेरता है। केलवे दिन मतदान के मे 10 मतदान मे 13 काउंटिंग भाला विचित्र अंतर्रे बेंगलूरिन 28 विधानसभा क्षेत्र यशवंतपुर विधानसभा क्षेत्र इल्ली एला पार्टियवरु चुनाव मादं कानता इदेनप्प हिंगे अंत केळबेडि हेळ्तीनि अदन्न। कळेद बारी चामुंडेश्वरी विधानसभा क्षेत्र सिद्रामय्यनवरन्न JDS BJP कांग्रेस सेरी सोल्सिद्रु अन्नोदु ओपन सीक्रेट अदे कथे यशवंतपुरदल्लि आगतिदे अंत। अंद्रे JDS अभ्यर्थि जवरायिगौडर परवागि जवरायिगौडरिगे JDS कांग्रेस हागे केल BJPIGARU सेरी चुनावणे माड्ता इद्दारे अन्नोदु सद्दु जोरागिदे। ಇದು ಹಾಲಿ ಶಾಸಕ ಸಚಿವ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ಗೆ ತಲೆನೋವಾಗಿ ಪರಿಣಮಿಸಿದೆ ಅನ್ನೋ ಒಂದು ಚರ್ಚೆ ಇದೆ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿ ಜವರಾಯಿಗೌಡರು ನನ್ನ ಜೊತೆ ಇದ್ದಾರೆ. ಗೌಡರ ನಮಸ್ಕಾರ. ಏನು ಸಮಾಚಾರ? ಬಹಳ ಸೌಂಡು ಜವರಾಯಿಗೌಡರದು. ಏನಿಲ್ಲ, ಜನರ ಆಶೀರ್ವಾದ, ನಮ್ಮ ಕಾರ್ಯಕರ್ತರು ಮುಖಂಡರ ಒಂದು ಒಮ್ಮತದ ಹೋರಾಟ ನಡೀತಾ ಇದೆ ನನ್ನ ಕ್ಷೇತ್ರದಲ್ಲಿ. ಈಗ ನಾನಾಗಲೇ ಓಪನಿಂಗಲ್ಲಿ ಹೇಳ್ತಾ ಇದ್ದೆ, ಜವರಾಯಿಗೌಡರಿಗೆ ನಾಟ್ ಓನ್ಲಿ JDS ಅಷ್ಟೇ ಅಲ್ಲ, JDS ಕಾಂಗ್ರೆಸ್ಸಿಗರು ಕೆಲ BJPIGARU ಸೇರ್ಕೊಂಡು ಜವರಾಯಿಗೌಡರ ಪರವಾ ಕೆಲಸ ಮಾಡ್ತಾವರೆ ಅಂತದ್ದು ಏನು ನಿಮ್ಮಲ್ಲಿ ವಿಶೇಷ? ಯಾಕೆ ಎಸ್ಟಿ ಸೋಮಶೇಖರ್ ವಿರುದ್ಧ ಅಷ್ಟೊಂದು ಆಕ್ರೋಶ ಅಂತ? ಈಗ ಎರಡು ಬಾರಿ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಮೂರನೇ ಬಾರಿಗೆ BJPIGE ಹೋಗಿ ಅವರ ಒಂದು ಆಸೆಗಳನ್ನ ಈಡೇರಿಸ್ಕೊಡೋದಕ್ಕೆ ಮಂತ್ರಿ ಆಗೋದಕ್ಕೆ ಈ ಒಂದು ಗೆದ್ದಂಥ ಅವ್ರಿಗೆ ಒಂದು ಪಕ್ಷದಲ್ಲಿ ಎಲ್ಲ ಸ್ಥಾನಮಾನವನ್ನು ಸಿಕ್ಕಂಥ ಪಕ್ಷವನ್ನು ತೊರೆದು BJPIGE ಹೋದಾಗ ಎಲ್ಲರೂ ಅವ್ರ ಮೇಲೆ ಕಾಂಗ್ರೆಸ್ನವರು ಹೋಗರು ಅವ್ರ ಜೊತೆಲಿ ಹೋದರು. ಉಳಿದಂಥವರು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋಗಿದ್ದಾರೆ ಅನ್ನೋದು ಒಂದು. ಎರಡನೇದು BJP ಮೂಲವಾಸಿಗಳೇನಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ. ಇವರು ಕಾಂಗ್ರೆಸ್ ಅವ್ರ ಹಿಂದೆ ಹೋದಂಥ ಪಡೆಗಳನ್ನ ಮಾತ್ರ ಬೆಳೆಸ್ತಾ ಇದ್ದಾರೆ ಅಂಥೇಳಿ ಮೂಲ BJPIGARU ಅಸಮಾಧಾನ ಇದೆ. ಮತ್ತು ಕಾಂಗ್ರೆಸ್ನವರು ಇನ್ನೇನು ಅಲ್ಪ ಸ್ವಲ್ಪ ಉಳಿದವರು ಅವರ ಅಭ್ಯರ್ಥಿ ಇರ್ತಕ್ಕಂಥ ಅಭ್ಯರ್ಥಿ ಅವ್ರ ಹತ್ರ ಗುತ್ತಿಗೆದಾರನಾಗಿ ಕೆಲಸ ಮಾಡ್ಕೊಂಡಿದ್ದವರು. ಯಾರ ಹತ್ರ? ಸೋಮಶೇಖರ್ ಹತ್ರನೇ. ಸೋಮಶೇಖರ್ ಜೊತೆ ಗುತ್ತಿಗೆದಾರಾಗಿದ್ದರು, ಕಾಂಗ್ರೆಸ್ಗಾಗಿ ಕೆಲಸ ಮಾಡ್ಕೊಂಡಿದ್ದರು. ಅವರ ಯಶವಂತಪುರ ಕ್ಷೇತ್ರದಲ್ಲೇ ಸುಮಾರು ಹಲವಾರು ಕಾಮಗಾರಿಗಳು ನಡೆಸಿದ್ದಾರೆ. ಈಗ ಒಂದು 6-7 ತಿಂಗಳಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ 3 ಕೋಟಿ ಬಿಲ್ಲುನು ಸಹ ತಗೊಂಡಿದ್ದಾರೆ. ಓಕೆ ಓಕೆ. ಬಾಲರಾಜೇಗೌಡರು, ಹಾಗಾಗಿ ಅವರು ಬಾಲರಾಜೇಗೌಡರು ಹೆಸರಿಗೆ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್. ಹಂಗಾಗಿ ಅವ್ರನ್ನ ಏನು ಬೇಕು ಅಂತೇಳಿ ಹೈಕಮಾಂಡ್ ಇದೆ ಹಾಕಿ ಒಂದು ವೀಕ್ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡು ನನಗೆ ಅನುಕೂಲ ಆಗ್ತದೆ ಅಂತ ಅವ್ರ ಭಾವನೆ ಇತ್ತು. ಇವಾಗ ಅದು ಸ್ವಲ್ಪ ಉಲ್ಟಾಗಿದೆ. ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿ ಜವರಾಯಿಗೌಡರು ಪರವಾಗಿ ಬಂದು ಕೆಲಸ ಮಾಡ್ತಾರೆ, ಹೆಂಗೆ ಕತೆ ಇದು ಅಂತ? ಅದೇ, ಅವರ ಪಕ್ಷಕ್ಕೆ ದ್ರೋಹ ಮಾಡೋದು ಅನ್ನೋದು ಒಂದು. ಎರಡನೇದು ದುರಹಂಕಾರ. ಮೊನ್ನೆ ಒಂದು ಇದರಲ್ಲಿ ನೋಡಿರ್ಬೋದು, ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಒಂದೊಂದಿನಿ ಆನಂದ್ ಬಗ್ಗೆ ಇದು ಯಾವುದಾದ್ರು ಅಮೂಲು ಮತ್ತು ನಂದಿನಿ ಅಮೂಲು ಮತ್ತು ಇದನ್ನು ಒಂದು ಮಾಡೋ ವಿಚಾರದಲ್ಲಿ JDS ಕಾಂಗ್ರೆಸ್ನವರು ಸುಮ್ಮನೆ ಆರೋಪ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಏನು ಕೆಲಸ ಇಲ್ಲ ಅನ್ನೋದನ್ನು ಪದ ಬಳಕೆ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ನಾವು ಬೆಳೆಸಿ ನಾವು 2 ಸರಿ ಇವ್ರ ನಾಯಕ ಮಾಡಿದ್ದಕ್ಕೆ BJPIGE ಹೋಗಕ್ಕೆ ಸಾಧ್ಯ ಆಯಿತು. ಅದರಿಂದ ಅವ್ರಿಗೆ ನಾವು ಮತ ಮಾಡಬಾರ್ದು, ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದಾರೆ. ಮೂಲ BJPIGARIGANTHU ಅವರು ಲೆಕ್ಕಕ್ಕೆ ತಗೋತಾ ಇಲ್ಲ. ಈಗ ತಲಗಟ್ಪುರ ಅಲ್ಲಿ ಒಂದು ಕಾಲದಲ್ಲಿ ಅವ್ರಿಗೆ ಒಂದು ತವ್ರು ಮನೆ ಇದ್ದಂಗೆ ಅಲ್ಲಿ ಸದಾಂಡ ಅವರೆಲ್ಲ ಫಸ್ಟು DK ಶಿವಕುಮಾರ್ ಹಿಡ್ಕೊಂಡು ಉತ್ತಳ್ಳಿ ಟಿಕೆಟ್ ಸಿಗಬೇಕಾದ್ರೆ ಮೂಲ ಏನು ಕಾಂಗ್ರೆಸ್ ಇದ್ದವ್ರು ಲೀಡ್ರು ಸದಾಂಡ ಅವತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು. ಓಕೆ. ಅವರು ಇವರಿಗೆಲ್ಲ ಹಿಂದೆ ಇದ್ದು ಭಾಳ ಹೋರಾಟ ಮಾಡಿದಂಥವ್ರು ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ ಉತ್ತಳ್ಳಿಯಲ್ಲಿ 2004 DK ಶಿವಕುಮಾರ್ ಹಿಡ್ಕೊಂಡು ಅಂಥ ಒಂದು ಬೇಸದ್ದಂಥ ಜಾಗದಲ್ಲಿ ಇವ್ರು ಏನು ಹೇಳಬೇಕು? ತಲಗಟ್ಪುರ ಫುಟ್ಪಾತ್ ನನ್ನ ಮಕ್ಕಳಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ತಲಗಟ್ಪುರದ ಫುಟ್ಪಾತ್ ನನ್ನ ಮಕ್ಕಳಿಗೆ ಏನು ಬಳಸೋರೆ ಉತ್ತರ ಕೊಡಬೇಕಾಗತ್ತೆ. ಇಷ್ಟೊಂದು ಮಾತಿನ ಶೈಲಿ ಎಲ್ಲ ಇದೆಯಲ್ಲ, ಈ ವರ್ತನೆಗಳು, ಈ ದೌರ್ಜನ್ಯದ ಮಾತುಗಳು ಅವ್ರಿಗೆ ಮುಳುವಾಗತ್ತೆ ಅಂತ ಹೇಳ್ತೀರಾ? 100% ಅವ್ರಿಗೆ ಅದೇ ಮುಳುವಾಗೋದು. ಅವ್ರ ದರ್ಪ, ಅವರು ಏನು ಯಥೇಚ್ಛವಾಗಿ ಲೂಟಿ ಮಾಡಿಸ್ತಕ್ಕಂಥ ಹಣ, ಅವ್ರಿಗೆ ಮದ ಏರ್ಬಿಟ್ಟಿದೆ.
ಹಣದಿಂದಲೇ ಎಲ್ಲ ಆಗ್ತದೆ ಅಂತೇಳಿ ಹಗಲು ರಾತ್ರಿ ಸುರಿತಾ ಇದ್ದಾರೆ ಕ್ಷೇತ್ರದಲ್ಲಿ. ಆದರೆ ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ ಮತದಾನ. ಓಕೆ, ಈಗ ಎಲ್ಲರೂ ಏನು ಹೇಳೋದು ಅಂತಂದರೆ ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ನಿದ್ದೆ ಗೆಡಿಸಿರೋದು ಜವರಾಯಿಗೌಡರು ಅಂತ. ಈ ಜವರಾಯಿಗೌಡರು ಈಗಾಗಲೇ ನೀವು ಅವ್ರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಸ್ವಲ್ಪ ಸ್ವಲ್ಪ ಮತಗಳ ಅಂತರದಲ್ಲಿ ವಿಧಾನಸೌಧ ಮೆಟ್ಲ ಹತ್ತ ಮಿಸ್ ಆಯಿತು. ಬಟ್ ಈ ಬಾರಿ ಯಾವ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ? 2013 ನಾನು ಏಕಾಂಗಿಯಾಗಿ ಪ್ರಪ್ರಥಮ ಆಗಲೇ ಮೂರು ಸರಿ ಸೋತಿದ್ರು, ಒಂದು ಬಿ ಬಿ ಎಂ ಪಿ, ಎರಡು ಎಮ್ ಎಲ್ ಎಮ್ ಎಲ್ ಮೇಲೆ ಒಂದು ಸರಿ, ಸೋಮಾದ ಮೇಲೆ ಒಂದು ಸರಿ. ಮೂರನೇ ಬಾರಿ ನಿಂತಾಗ ಸಿಂಪತಿ ಹೊರಕೊಟ್ಟಾಯ್ತು. ಸಿಂಪತಿ ಇಲ್ವೇ ಇಲ್ಲ ಅಂತ ಹೇಳಂಗಿಲ್ಲ ಅವರು. ಕಾರ್ಯಕರ್ತರು ಇವತ್ತು ಹಣನೇ ಇಲ್ಲ, ಇವತ್ತು ಕಾರ್ಯಕರ್ತರು ಹಣ ಹಾಕಿ ಮಾಡಿದ್ರು ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳೋ ಜನನೂ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ. ಅವತ್ತು ದುಡ್ಡು ಹಾಕಿ ಇವ್ರನ್ನ ಗೆಲ್ಲಿಸಿದ್ರು ಏನು ಕಾಂಗ್ರೆಸ್ನವರು. ಅವತ್ತೇ ಶೋಭಾ ಕರಂದ್ಲಾಜೆಯವರು ಬಿ ಜೆ ಪಿ ಕೆ ಜೆ ಪಿ ಪಾರ್ಟಿ ಕಟ್ಕೊಂಡು ಆಚೆಗೆ ಹೋಗಲಿಲ್ಲ ಅಂದರೆ ಆ ಎಮ್ಮ ಅಲ್ಲೇ ನಿಂತಿದ್ರೆ ಮಿನಿಮಮ್ ಒಂದು 50,000 ಓಟ್ ತೊಗೊಂಡಿರೋರು, 56,000 ಗೆದ್ದಿದ್ರು. ಅಷ್ಟು ಎಗೇನೆಸ್ಟು ವೋಟರ್ಸು ಎಮ್ಮ ರೂಲಿಂಗ್ ಅಂತ ಅಂತ ಅಂದಿದ್ರು. ಅವರು ಒಂದು 50,000 ತೊಗೊಂಡಿದ್ರು. ಅವತ್ತೇ ನಾನು ಎಮ್ ಎಲ್ ಎ ಆಗ್ತಾ ಇದ್ದೆ. ಓಕೆ, ನೀವೊಂದು ಮಾತು ಹೇಳಿದ್ರಿ, ನಾನು ಅಬ್ಸರ್ವ್ ಮಾಡಿದೆ, 2013 ದುಡ್ಡಿರಲಿಲ್ಲ ಚುನಾವಣೆ ಮಾಡೋಕ್ಕೆ, ಜನ ದುಡ್ಡು ಹಾಕ್ಬಿಟ್ಟು ಚುನಾವಣೆ ಮಾಡಿದ್ರು ಅವ್ರಿಗೆ, ಅವ್ರಿಗೆ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ. ಎಸ್ ಟಿ ಸೋಮಶೇಖರ್ ಇನ್ನೂ ಅದೇ ರೀತಿ ಕ್ಲೀನ್ ಕೃಷ್ಣಪ್ಪ ಅಂತ ಉಳ್ಕೊಂಡವರ 2023ಕ್ಕೆ? ಇಲ್ಲ, ಯಾವುದೇ ಕಾರಣಕ್ಕೂ ಉಳ್ಕೊಂಡಿಲ್ಲ. ಇವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಆಗಿದೆ, ಇವರು ಅವ್ರ ಸ್ಟೈಲೇ ಬೇರೆ ಆಗಿದೆ. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಕ್ಕೆ ಕಾರಣ ಏನು? ಅಧಿಕಾರ, ಹಣ ಎತ್ತೋಚ್ಚುವಾಗ ಹಣ ಸಿಕ್ಕಿದ್ರೆ, ಎಂಥವ್ರಿಗೂ ನಿಮ್ಗೆ ಗುಡಿಸಲಿದ್ದವ್ರಿಗೆ ಅರಮನೆ ಸಿಕ್ಕಿದ್ರೆ ಅವ್ನ ದರ್ಪ ಚೇಂಜ್ ಆಗಲೇಬೇಕಲ್ವ? ಓಕೆ, ಈಗ ದರ್ಪ, ದೌರ್ಜನ್ಯ, ದಬ್ಬಾಳಕೆ, ಮಾತಿನ ಶೈಲಿ ಇವೆಲ್ಲದಕ್ಕೂ ಸಹ ಉತ್ತರ ಕೊಡ್ತಾರೆ ಯಶವಂತಪುರ ಕ್ಷೇತ್ರದ ಜನ? 100% 100% ಕೊಡ್ತಾರೆ. ಎಲ್ಲ ಮೂರು ಪಕ್ಷದವರು ಸೇರಿ ಉತ್ತರ ಕೊಡ್ತಾರೆ. ಕಳೆದ 15 ವರ್ಷಗಳಿಂದ ಗ್ರೌಂಡಲ್ಲಿ ವರ್ಕ್ ಮಾಡ್ತಿದ್ರಿ, 15-20 ರಾಜಕಾರಣದ ಆದಿ ಭಾಳ ದೊಡ್ಡದು ನಿಮ್ಮದು. ಈ ಕ್ಷೇತ್ರದಲ್ಲಿ 9 ಈ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ಹಿಡಿತ ಇದೆ, ಚುನಾವಣೆ ಮಾಡ್ತಾ ಇದ್ದೀರಿ, ಜನ ಏನು ಹೇಳ್ತಾರೆ ಈ ಬಾರಿ ನಿಮಗೆ? ಜನ ಹೇಳೋದಿಷ್ಟೇ, ಬಿ ಜೆ ಪಿ ದುರಾಡಳಿತ ನೋಡಿ ನಾವು ಬೇಸತ್ತಿದ್ದೀವಿ, ಬೆಲೆ ಏರಿಕೆ, ಸ್ವಜನ ಪಕ್ಷಪಾತ, ದೌರ್ಜನ್ಯಗಳು, ಆಮೇಲೆ ರಾಜ್ಯದಲ್ಲಿ ಏನು ಕರ್ನಾಟಕ ಸರ್ವಜಂಗ ಜನಾಂಗದ ಶಾಂತಿ ತೋಟ ಅಂತ ಏನೊಂದು ಹೆಸರು ಗಳಿಸಿತ್ತು, ಅದಕ್ಕೆಲ್ಲ ಒಂದು ಕಡೆ ಧಕ್ಕೆ ತರ್ತಾ ಇದ್ದಾರೆ. ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಹೀಗಾಗಿ ಈಗ ಈ ಬಿ ಜೆ ಪಿ ಪಕ್ಷವನ್ನು ಪರ್ಮನೆಂಟಾಗಿ ಮನೆ ಕಳಿಸ್ಬೇಕು ಅನ್ನೋದು ಜನ ತೀರ್ಮಾನ ಮಾಡಿದ್ದಾರೆ. ಇದು ಬೇಡವೇ ಬೇಡ ಇವ್ರ ಸವಾಸ. ಬಿ ಜೆ ಪಿ ವಿರುದ್ಧದ ಒಂದು ಅಲೆ ಏನಿದೆ ಅದು ಜೆ ಡಿ ಎಸ್ಗೆ ವರವಾಗುತ್ತೆ. ಜವರಾಯಿಗೌಡರು ವಿಧಾನಸೌಧಕ್ಕೆ ಮೆಟ್ಲತ್ತಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ತಾವೇನು ಅನ್ಕೊಂಡಿದ್ರಿ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಸ್ಪಿಟ್ಲ್ಗಳು, ಸಾರಿಗೆ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಯಾವುದಾದ್ರು ಉದ್ಯೋಗ ಸೃಷ್ಟಿಯಾಗ್ತಕ್ಕಂಥ ಒಂದು ಇಂಡಸ್ಟ್ರಿಗಳು ಇವೆಲ್ಲ ತಂದರೆ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಈ ಕೂಲಿ ವರ್ಗದವ್ರಿಗೆ ಅನುಕೂಲ ಆಗ್ತದೆ. ಈಗ ಇಲ್ಲಿ ಸಾರಿಗೆ ವ್ಯವಸ್ಥೆನೇ ಸರಿ ಇಲ್ಲ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ, ಎಲ್ಲ ಸಿಟಿಗೆ ಓಡಬೇಕು. ಇಲ್ಲೆಲ್ಲರೂ ಯಾವುದಾದ್ರು ಒಂದು ಕಡೆ, ಆಮೇಲೆ ನಮ್ಮ ಅರ್ಧ ಹಳ್ಳಿ ಭಾಗ ಅರ್ಧ ಸಿಟಿ, ಈ ಹಳ್ಳಿ ಭಾಗಕ್ಕೆ ಒಂದು ಮಾರ್ಕೆಟನ್ನು ಎ ಪಿ ಎಮ್ ಸಿ ಮಾರ್ಕೆಟ್ ಅಂತ ಒಂದು ಮಾರ್ಕೆಟನ್ನು ಒಂದು ತಾವರೆಕೆರೆ ಭಾಗದಲ್ಲೋ ಎಲ್ಲರೂ ದೊಡ್ಡಲ್ಮರ ಅಂತ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇನ್ನೂ ಅರ್ಧ ಭಾಗ ನಮ್ಮ ಗ್ರಾಮೀಣ ಭಾಗದಲ್ಲಿದೆ, ಅಪ್ ಟು ಅರಹಳ್ಳಿಯವರೆಗೂ, ಈ ಕಡೆ ತಿಪ್ಪೊಂಡಳ್ಳಿ, ಈ ಕಡೆ ಮುಂಚುನಬೆಳೆ ಗ್ರಾಮವರೆಗೂ ಇನ್ನೂ ಗ್ರಾಮೀಣ ಪ್ರದೇಶವಾಗಿ ಉಳಿದಿದೆ, ಗ್ರಾಮೀಣ ಸೊಗಡಿದೆ ಇನ್ನೂ ನನ್ನ ಕ್ಷೇತ್ರ. ನನ್ನ ಭಾಳ ಆಶ್ಚರ್ಯ ಅಂತಂದರೆ 2013-18 ಮೊದಲ ಬಾರಿ ಎಸ್ ಟಿ ಸೋಮಶೇಖರ್ ಶಾಸಕರಾದಾಗ ಅವ್ರದೇ ಗೌರ್ನಮೆಂಟ್ ಇತ್ತು, ಸಿದ್ದರಾಮಯ್ಯ ಸರ್ಕಾರ. ಹೌದು, 18 ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗಿ ಮಂತ್ರಿ ಕೂಡ ಆಗ್ಬಿಟ್ರು, ಪ್ರಭಾವಿ ಮಂತ್ರಿಗಳು, ಎಡಬಲ ಓಡಾಡ್ತಾರೆ ಸಿ ಎಂ ಬೊಮ್ಮಾಯಿಯವ್ರಿಗೆ, ಇಷ್ಟೆಲ್ಲ ಆದರೂ ಯಾಕೆ ಕ್ಷೇತ್ರಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ? ಅವರು ಏನು ಇವಾಗ ಬಿ ಜೆ ಪಿ ಸರ್ಕಾರನೇ ನಿಮ್ಗೆ ಗೊತ್ತಿದೆ 40% ಸರ್ಕಾರ ಅಂತ. ಹೌದಾ? ಯಾವ್ದ್ಯಾವ್ದು ಕಮಿಷನ್ ಬರುತ್ತೆ ಅಂತದಕ್ಕೆ ಆದ್ಯತೆ ಕೊಟ್ಟವ್ರೆ. ಇಲ್ಲೂ 40% ಇದೆ, ಎಲ್ಲ ಕಡೆ 40% ಇದೆ. ಆಮೇಲೆ ಇಲ್ಲಿ ಕೆಲಸನೇ ಮಾಡಿಲ್ಲ. ನಿನ್ನೆ ಒಬ್ಬರು ಬಿ ಜೆ ಪಿ ಪ್ರಮುಖರು ನಿಮಗೆ ಒಂದ್ಸರಿ ಪರಿಚಯ ಮಾಡಿಸಿ ಅವ್ರ ಕಡೆಯಿಂದ ಅವ್ರ ಪಾರ್ಟಿಗೆ ಬರ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾರೆ 6 ಕೋಟಿ ಬಿಲ್ಲು ಕೆಲಸನೇ ಮಾಡಿಲ್ಲ, ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ನನಗೆ ಧಮಕಿ ಹಾಕಿದ್ರು. 6 ಕೋಟಿ ಕೆಲಸ ಆಗದೆ ಬಿಲ್ ಕ್ಲೈಮ್ ಮಾಡಿದ್ದಾರೆ. ಗೌಡ್ರೆ, ನಿಮ್ಮ ಆರೋಪಗಳು
ನಾನು ಯಾವುದೂ ಇಲ್ಲ, ನೀವೇನು ರೆಕಾರ್ಡ್ ಆಗ್ತಿದೆ ಪಬ್ಲಿಷ್ ಮಾಡ್ತೀನಿ, ಡಿಲೀಟ್ ಮಾಡಲ್ಲ. ನಿಮ್ಮ ಮಾತುಗಳು ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ, ಪಬ್ಲಿಷ್ ಆಗುತ್ತೆ. ಗಂಭೀರವಾದ ಆರೋಪ ಮಾಡ್ತಾ ಇದ್ದೀರಿ. 6.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ, ಕೆಲಸ ಆಗಿಲ್ಲ. ನಿಜ ನಿಜ ಅಂದರೆ ಕೆಲಸ ಆಗಿಲ್ಲ ಅಂದರೆ 6.5 ಕೋಟಿ ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ ಆಗಿಲ್ಲ. ಅದರಲ್ಲಿ ಏನು ಹಾಲಿ ಇರ್ತಕ್ಕಂಥ ಕೆಲಸಕ್ಕೆ ಪ್ಯಾಚ್ ಮಾಡಿ ಈ ಪೇಮೆಂಟ್ನ ತಗೊಂಡಿದ್ದಾರೆ ಅಂತ ಅವರ ಪಕ್ಷದ ಕಾರ್ಯಕರ್ತರೆ ಆರೋಪ ಮಾಡಿದ್ದಾರೆ. ಬಿಜೆಪಿಯವರೇ ಎಸ್ ಟಿ ಸೋಮಶೇಖರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಯಾವುದೋ ರೆಕಾರ್ಡ್ ಇರ್ಬೋದು, ನಿಮ್ಗೆ ರೆಕಾರ್ಡ್ ಕೊಡಿಸ್ತೀನಿ ಖಂಡಿತ. ಅದಾದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ನೀವೇನು ಈ ರೀತಿ ನಮ್ಮ ಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ ಕಾರ್ಯಕರ್ತ, ನಾನು ನನ್ನ ಊರಿಗೆ ಅನ್ಯಾಯ ಆಗೋದನ್ನು ನಮ್ಮ ಮಂತ್ರಿಯವರೇ ನಮ್ಮ ಪಕ್ಷದಲ್ಲಿದ್ದೀನಿ ಅಂತ ನಾನು ಸಹಿಸ್ಕೊಂಡು ಸುಮ್ಮನೆ ಇರಬೇಕೆ ಅನ್ನೋ ಮಾತಿಂದ ಅವ್ರು ಹೇಳಿದ್ದೀನಿ ಅಂತೇಳಿ ನನ್ನ ಹತ್ರ ಮೊನ್ನೆ ತಾನೇ ಮಾತಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿಗರೇ ಮಾಡ್ತಾವ್ರೆ, ಬಿಜೆಪಿಗರೇ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ. ಹೌದು ಹೌದು. ಓ ನಿಮಗೆ ಒಂದು ನೆನಪಿರ್ಬೋದು, ನೀವು ಮಾಧ್ಯಮದಲ್ಲಿ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. 2013 2018 ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಇವರೇನು 3 ಜನ ಇದ್ರಲ್ಲ, ಅವರು ಸೋಮಶೇಖರು, ಮುನರತ್ನ, ಬಸವರಾಜ್ ಅವರು ಪ್ರಭಾವಿ ಶಾಸಕರಾಗಿ ನಮ್ಮ ಬೆಂಗಳೂರಿನ ಪ್ರಭಾವಿ ಶಾಸಕರು, ಅವರು 100 ಕೋಟಿ 1000 ಕೋಟಿ ಅನುದಾನವನ್ನು ತಂದರು. ಇವರು 1000 ಕೋಟಿ ಅನುದಾನವನ್ನು ತಂದು ಇವರ ಈಗಿರ್ತಕ್ಕಂಥ ಪಕ್ಷದ ಅಧ್ಯಕ್ಷ ಇದ್ರು ಹಿಂದೆ ರಮೇಶ್, 819 ಕೋಟಿ ಹಗರಣದನ್ನ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಒಂದು ಬಿಜೆಪಿಯ ಎನ್ಆರ್ ರಮೇಶ್ ಸೋಮಶೇಖರ್ ವಿರುದ್ಧ ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಓಕೆ. ಅನಂತರ 192 ಕೋಟಿದು ಒಂದು ಬಿಡುಗಡೆ ಮಾಡ್ತಾರೆ. ನನ್ನನ್ನು ಅವ್ರ ಮನೆಗೆ ಕರೆಸಿ ಜೆರಾಕ್ಸ್ ಮಾಡಿ ಸಿಡಿ ಮಾಡಿ ನನ್ನ ಕೈಗೆ ಆ ಡಾಕ್ಯುಮೆಂಟ್ ಕೊಡ್ತಾರೆ. ಓಕೆ. ನಾವು ಮಾಧ್ಯಮಗಳು ಸರಿಯಾಗಿ ಅಪ್ರೋಚ್ ಮಾಡಿದೆ, ಟಿ ವಿ 9ಗೆ ಅವ್ರಿಗೆ ಅಪ್ರೋಚ್ ಮಾಡಿದೆ, ಆಗಲೇ ಪ್ರಚಾರ ಆಗಿದೆ, ನೀವು ಒಂದ್ಸರಿ ಮಾಡೋದು ಏನು ಬೇಕಾಗಿಲ್ಲ ಅಂದರು. ಅವಾಗ ನಾವು ಪ್ರಾಪರಾಗಿ ಹೋಗಿಲ್ಲ ಟಿ ವಿಗೆ. ಹಿಂಗೆ ಆರು ಆತ್ಮೀಯ ಸ್ನೇಹಿತರುಗಳಿಂದ ಕೇಳಿದಾಗ ಎನ್ ಆರ್ ರಮೇಶ್ ಅವರೇ ಎಲ್ಲ ಕುಲಂಕುಶವಾಗಿ ಮಾಡಿದ್ದಾರೆ, ಇನ್ನು ಅದರಲ್ಲಿ ನೀವು ಮಾಡಿದ ಏನು ಇಂಪ್ಯಾಕ್ಟ್ ಆಗೋದು ನಾವು ಬಿಟ್ಟು ಎನ್ ಆರ್ ರಮೇಶು ಇನ್ನು ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ, ನೀನು ತಗೊಳಪ್ಪ ಇದನ್ನು ಪ್ರೊಟೆಸ್ಟ್. ಅಂದರೆ ನಿಮ್ಮ ನೇರವಾದ ಒಂದು ಆರೋಪ, ಎನ್ ಆರ್ ರಮೇಶ್ ಅವರು ಕೊಟ್ಟ ದಾಖಲೆಗಳ ಪ್ರಕಾರ 2013 ರಿಂದ 2018 100 ಕೋಟಿ ಅವ್ಯವಹಾರವನ್ನು ಎಸ್ ಟಿ ಸೋಮಶೇಖರ್ ಮಾಡೋರು ಅನ್ನೋದನ್ನ ಹೇಳ್ತಾ ಇದ್ರಿ. ಎನ್ ಆರ್ ರಮೇಶ್ ಅವರ ದಾಖಲೆಗಳ ಆಧಾರದ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಜನಗಳಿಗೆ ಅರ್ಥ ಆಗಿದೆಯಾ ಗೌಡ್ರೆ? ಇದೆಲ್ಲ ಖಂಡಿತ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ. ಆಮೇಲೆ ಎಲ್ಲ ಅವ್ರ ಸಂಬಂಧಿಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ, ಸ್ವಂತ ಅಕ್ಕನ ಮಗ ಗುತ್ತಿಗೆ ಕೆಲಸ, ಅವ್ರು ಸಿದ್ದೇಗೌಡ ಅಂತ ಯಾರು ಇಟ್ಕೊಂಡು ಕಾಂಟ್ರಾಕ್ಟರ್ನ ಅವ್ರ ಹೆಸರಿನಲ್ಲಿ ಮಾಡ್ತಾರೆ. ಇನ್ನ ಎಸ್ ಟಿ ರಮೇಶು, ಎಸ್ ಟಿ ರಮೇಶ್ ತಮ್ಮನಗೌಡನ ಹೆಸರಿನಲ್ಲಿ ಇವತ್ತು ಇವರು ಬೇನಾಮಿ ಆಸ್ತಿಗಳು ಇದೆ, ಬೇನಾಮಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಮಗ ಒಂದು ಬೆಂಚಲ್ಲಿ ಓಡಾಡ್ತಾ ಇದ್ದಾರೆ, ಬೆಂಚ್ ಕಾರು GL 297 ಏನು. ಓಕೆ. ಆ ಕಾರು ಎಸ್ ಟಿ ರಮೇಶ್ ಅವ್ರ ಹತ್ರ ಇದೆ. ಓಕೆ. ಓಡಾಡ್ತಾ ಇರೋದು ಯಾರು? ಅವ್ರ ಮಗ. ಮಗ ಯಾವ ರೀತಿ ಬಳುವಳಿಯಾಗಿ ಬಂತು? ಇವರು BDA ಚೇರ್ಮನ್ ಆದಾಗ ಅಂಜನಾದ್ರಿ ಟ್ರಸ್ಟ್ಗೆ ವಿಶ್ವೇಶ್ವರಯ್ಯ 3rd block ಒಂದು ಜಾಗವನ್ನು ಕೊಟ್ಟಿದ್ದಾರೆ. ನಿಖರವಾಗಿ ನಂಗೆ ಗೊತ್ತಿಲ್ಲ, 2 ಎಕರೆನೋ 3 ಎಕರೆನೋ CHR ಅಲಾಟ್ ಮಾಡಿದ್ದಾರೆ. ಇವರು ಅದರಲ್ಲಿ ಟ್ರಸ್ಟಿಗಳು, ಎಸ್ ಟಿ ಅಂಜನಾದ್ರಿ ಟ್ರಸ್ಟ್ ಅನ್ನೋರಿಗೆ ಅಲಾಟ್ ಮಾಡಿದ್ದಾರೆ ಅಂತ. ಆಮೇಲೆ ಅವ್ರ ಫಾಲೋಯರ್ಸ್ಗೆ 100 ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ, ಸರ್ಕಾರಿ ಜಮೀನುಗಳನ್ನ ತಿದ್ದಿ BDAಯಿಂದ ಇತ್ತಗೊಂಡಿದ್ದಾರೆ, ಕಾಂಪನ್ಸೇಷನ್ ಪರಿಹಾರವನ್ನು ತಗೊಂಡಿದ್ದಾರೆ. 2.5 ಎಕರೆ ಡಿ ಗ್ರೂಪಲ್ಲಿ ಒಂದು ಪಾರ್ಕ್ನೇ ರಾಜಣ್ಣ ಆ್ಯಂಡ್ ಅದರ್ಸ್ ನುಂಗಿ ಲೂಟಿ ಹೊಡೆದ್ರು ಅವ್ರ ಫಾಲೋಯರ್ಸು. ಯಾರು ಅವ್ರು ಕೇಳಿದಾರೆ, ಅವ್ರು ಉಳಿಸಿದಾರ? ನೀವು ಹೇಳ್ತಾ ಇರೋ ಲೆಕ್ಕ ನೋಡಿದ್ರೆ BJP ಸರ್ಕಾರದ ಮೇಲಿನ 40% ಬೇರೆ, ಎಸ್ ಟಿ ಸೋಮಶೇಖರ್ ಮೇಲೆ ಮತ್ತಷ್ಟು ಆರೋಪಗಳಿದೆ ಇಂಥವೆಲ್ಲ ಮಾಡೋರೆ ಅಂತ ಹೇಳ್ತಾ ಇದ್ದೀರಿ. ನೀವು ಕಂಪ್ಲೀಟ್ ಸಾಫ್ಟು, ಅವರು ಫುಲ್ ಸ್ಮಾರ್ಟು. ಈ ನಡುವಿನ ಹೋರಾಟದಲ್ಲಿ ಯಶವಂತಪುರದ ಜನ ಇವೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ನಿಮಗಿದೆ ಹಾಗಾದರೆ? ಹೌದು, ಖಂಡಿತ. ಓಕೆ. JDS ಅನ್ನೋ ಈಗ ಏನು ಜವರಾಯಿಗೌಡರು ಪ್ಲಸ್ JDS ಕ್ಷೇತ್ರದಲ್ಲಿ ಪ್ರಬಲ, ಯಾಕೆಂದರೆ ಗ್ರಾಮೀಣ ಭಾಗದ ಕೂಡ ಭಾಳಷ್ಟು ಸೇರಿದೆ ಈ ಭಾಗಕ್ಕೆ, ಮತ್ತೆ ಹಳೆ ಮೈಸೂರು ಭಾಗದ ಮಂಡ್ಯ ಆಗ್ಬೋದು, ತುಮಕೂರು ಆಗ್ಬೋದು, ಈ ಭಾಗದ ಜನ ಇಲ್ಲೆಲ್ಲ ನಿವಾಸಿಗಳಾಗಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಸರ್ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಅಂತ? ಅದೇ ಇವನ್ನೆಲ್ಲ ಯೋಚನೆ ಮಾಡಿ 3 ಸರಿನೂ ಸೋಲಿಸಿದ್ದೀವಿ, ಅವ್ರಿಗೂ ಒಂದು ಅವಕಾಶ ಕೊಡೋಣ, ಬದಲಾವಣೆ ತರೋಣ, ಮತ್ತೆ
ಜವರಾಯಿಗೌಡರ ಆಡಳಿತವನ್ನು ಒಂದ್ಸರಿ ನೋಡೋಣ. ಸೊ ಕೊಟ್ಟವ್ರಿಗೆ ಕೊಡೋದು ಬೇಡ ಅಂತ ನಮ್ಮ ಹಿಂದೂ ಧರ್ಮ ಪ್ರಕಾರ ಹಸ್ತವನ್ನು ಊಟ ಹಾಕ್ಬೇಕು, ಹೊಟ್ಟೆ ತುಂಬಿರೋರ್ಗೆ ಊಟ ಹಾಕೋ ಪ್ರಯೋಜನ ಆಗಿದೆ. ಅವ್ರಿಗೆ ಹೊಟ್ಟೆ ತುಂಬಿಟ್ಟಿದೆ ಈಗ, ಅವ್ರು ಯಾರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಹಾಗಾಗಿ ನಾವು ಹಸ್ತಿದ್ದೀವಿ, ನಮ್ಗೊಂದ್ಸರಿ ಆಯ್ಕೆ ಮಾಡಿದ್ರೆ. ಗೌಡ್ರಲ್ಲಿ ಮುಖದಲ್ಲಿ ಭಾಳ ಖುಷಿ ಕಾಣ್ತಾ ಇದೆ. ಗೌಡ್ರಿಗೆ ಜೆ ಡಿ ಎಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ನವರು ಈ ಬಿ ಜೆ ಪಿಗರೆಲ್ಲ ಸೇರಿ ಕೆಲಸ ಮಾಡ್ತಾವ್ರೆ. ಈಗ ದಡ ಮುಡ್ತೀನಿ ಅನ್ನೋ ವಿಶ್ವಾಸ ಕಾಣ್ತಾ ಇದೆ ನಿಮ್ಮಲ್ಲಿ. ಬಟ್ ಎಷ್ಟು ಅಂತರದಲ್ಲಿ ತಾವು ಈಗ ಗೆಲ್ತೀವಿ ಅಂತ ಹೇಳ್ತಿದ್ದೀರಿ, ಎಷ್ಟು ಅಂತರ, ಏನು ಲೆಕ್ಕಾಚಾರ? ನಾವು ನಮ್ಮ ಕಾರ್ಯಕರ್ತರ ಪಡೆ ಮತದಾರರು ಮನೆ ಮನೆ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಕ್ಕಂಥ ಧೈರ್ಯ ತುಂಬತಕ್ಕಂಥದ್ದನ್ನೆಲ್ಲ ನೋಡಿದಾಗ ಭಾಳ ಅಂತರದಲ್ಲಿ ಗೆಲ್ಲಬೇಕು ಅಂತ ಇದ್ದೀವಿ. ಈಗೆಲ್ಲ ಒಂದು ಕಡೆ ನಾನೇ ಇಷ್ಟು ಅಂತರದಲ್ಲಿ ಗೆಲ್ತೀನಿ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರೆ ಮತದಾರರಿಗೆ ಕುಮಾರಸ್ವಾಮಿ ಅವ್ರು ಮಾತು ಹೇಳಿದ್ರು, ಅಣ್ಣ ನೀನ್ ಗೆಲ್ತಿಯೇ ಮೊದಲು ಪೂಜೆ ಮಾಡ್ಕೊಂಡು ಶುರು ಮಾಡೋ ಕಾರ್ಯಕ್ರಮ ಅದು ಈಗಲೂ ಕೂಡ ಕಣ್ ಮುಂದೆ ಇದೆ. ಕುಮಾರಸ್ವಾಮಿ ಅವ್ರಿಗೆ ಅಚಲವಾದಂತ ವಿಶ್ವಾಸ ಜವರಾಯಿಗೌಡರ ಮೇಲೆ? ನಾವು ಪಕ್ಷ ನಿಷ್ಠೆ, ಮೂರು ಬಾರಿ ಸೋತ್ರು ನಾನು ಪಕ್ಷವನ್ನು ಬದಲಾವಣೆ ಮಾಡಲಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ನೀವು ರಿಯಲಿ ನಂಬೋದು ಬಿಡ್ಬೋದು, ಮಾಧ್ಯಮದ ಮುಂದೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನವರು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು, ಎಮ್ ಎಲ್ ಸಿಂಹ ಹುಟ್ಟಿನ ಬಂದ್ಬಿಡ ಕೇಳಿ ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ 50,000 ಗೆಲ್ತೀನಿ ಅಂತ ಇದೆ. ಅದಾದಮೇಲೆ ನನ್ನ ಆತ್ಮೀಯರೊಬ್ಬರು ಕರೆದ್ರು, ಈ ನಿಮಗೆ ಎಮ್ ಎಲ್ ಸಿ ಮಾಡ್ತೀವಿ, ಚೇರ್ಮನ್ ಮಾಡ್ತೀವಿ, ಕಾಮಗಾರಿ ಏನು ಕ್ಷೇತ್ರಕ್ಕೆ ಬಂದಿದೆ ಅದ್ರಲ್ಲಿ 50% ಕೊಡ್ತೀವಿ ಅಂತೇಳಿ. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಮತ್ತು ಇನ್ನೂ ಅನೇಕ ಬಿ ಜೆ ಪಿ ಗಣ್ಯರೇ ಬಿಜೆಪಿ ಅವ್ರು ಕರೆದ್ರು, ಕಾಂಗ್ರೆಸ್ ಅವ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ರು, ಯಾವುದಕ್ಕೂ ಜಗದೆ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡ್ರಿ. ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ವಿಶ್ವಾಸ ಅಂತ ಹೇಳ್ತೀನಿ. ಯಾವ ಕಾರಣಕ್ಕೆ ಯಶವಂತಪುರ ಕ್ಷೇತ್ರ ಜನ, ಓಕೆ ಜವರಾಯಿಗೌಡರು ಈ ಕೆಲಸ ಮಾಡ್ತಾರೆ, ಈ ವಿಷನ್ ಇದೆ ಅನ್ನೋದಾದ್ರೆ, ನೀವು ಯಶವಂತಪುರ ಕ್ಷೇತ್ರವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತಿದ್ದೀರಿ ಅಂತ? ಈಗಾಗಲೇ ಶಾ ಆಸ್ಪತ್ರೆಗಳ್ದು ಹೇಳಿದ್ರಿ, ಜೊತೆಗೆ ಇನ್ನೊಂದೇನೋ ಬಂದಾಗ ರೈತರಿಗೆ ಅನುಕೂಲ ಆಗುವಂತ ಎ ಪಿ ಎಂ ಸಿದ್ ಆಗ್ಬೋದು, ಇವೆಲ್ಲ ಕೂಡ ಹೇಳಿದ್ರಿ. ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳಿ, ಇನ್ನೇನು ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ ಅಂತ? ಇನ್ನು ವಾರ್ಡ್ನಲ್ಲಿ ಇಂಟೀರಿಯರಲ್ಲಿ ತುಂಬ ರಸ್ತೆಗಳು ಆಗ್ಬೇಕಾಗಿದೆ. ಆಗಿಲ್ಲ, ಇನ್ನು ಇನ್ನೂ ಆಗಿಲ್ಲ. ಓಕೆ, ಸ್ಯಾನಿಟರಿ ಕನೆಕ್ಷನ್ಸ್ಗಳು ಕೆಲವಾಗ ಸರಿಯಾಗಿ ಆಗಿಲ್ಲ. ಮಳೆ ನೀರನ್ನ ಚರಂಡಿ ವ್ಯವಸ್ಥೆ ಇನ್ನೂ ಆಗಬೇಕಾಗಿದೆ. ಅನೇಕ ಜನಪರವಾದ ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ಬರೀ ಮೇನ್ ರೋಡ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕಿದ್ರೆ ಬೇಗ ದುಡ್ಡು ಸಿಗುತ್ತೋ, ಫಾಸ್ಟ್ ಪ್ರೋಗ್ರೆಸ್ಸು. ಈಗ ಫಾಸ್ಟ್ ಫುಡ್ಗಳು ಸಾಗರ್ ಫುಡ್ ಅಂತ ಹೇಳಲ್ವಾ, ಹಂಗೆ ಆ ಥರ ಇವತ್ತು ಈ ಕಾಮಗಾರಿಗಳು. ಎಸ್ ಟಿ ಸೋಮಶೇಖರ್ ಕಾಸು ಬರೋ ಕೆಲಸಗಳು ಮಾತ್ರ ಮಾಡಿಲ್ಲ ಅಂತ ಯಾವ್ದು ಮಾಡಿದ್ದಾರೆ? ಈಗ 5 ಕಸದ ಘಟಕಗಳನ್ನ ತಂದು ಹಾಕಿದ್ರು. ಓಕೆ, ದೊಡ್ಡ ಚರ್ಚೆ ಇತ್ತು, ಕೇಳಬೇಕಾಗಿತ್ತು. ಜನಗಳು ಆ ವಿಚಾರ ಪ್ರಸ್ತಾಪ ಮಾಡಿದಾಗ ಅವ್ರ ಕಾರ್ಯಕರ್ತನ ಸಮೇತ ಪರವಾಗಿಲ್ಲ, ನೀವು ಓಟ್ ಹಾಕ್ಲಿಲ್ಲ ಅನ್ನೋ ಪರವಾಗಿಲ್ಲ, ಅದನ್ನ ವಿಷಯ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಒಂದು ಮಾತಿದೆ. ಈ ಕಸದ ಘಟಕಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಬಿ ಜೆ ಪಿಗ್ರೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳ್ತಾರೆ ಅಂತ ಒಂದು ಆರೋಪ. ಹೌದು, ಅವ್ರು ಈಗ ಏನು ಹೇಳಿದ್ರು, 5 ಘಟಕಗಳನ್ನ ಇವ್ರ ಕಾಲದಲ್ಲೇ ಬಂತು. ಓಕೆ, 5 ಘಟಕಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 10-15 ಘಟಕಗಳಲ್ಲಿ 28 ಕ್ಷೇತ್ರದಲ್ಲಿ 5 ಘಟಕಗಳು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿತ್ತ? ನಮ್ಮ ಕ್ಷೇತ್ರದ ಕಸನೂ ತಗೊಂಡು ನಾವು ಬೇರೆಯವ್ರ ಮನೆ ತಗೋ ಹಾಕೋಕ್ಕಾಗಲ್ಲ, ನಾವು ಒಪ್ಕೋತೀವಿ, ನಮ್ಮದು ನಾವು ಹಾಕಬೇಕು. ಎಲ್ಲೋ ಒಂದು ತನ್ ಪಾಯಿಂಟ್ ಮಾಡಿ ನಮ್ಮ ಕ್ಷೇತ್ರ ಕಸ ನಮ್ಗೆ ಮಾಡಿಕೊಂಡು ಉಳಿದ ಕಸ ಹೊರಗಡೆ ಬೇರೆ ಕ್ಷೇತ್ರ ಕಸಗಳನ್ನ ನಮ್ಮ ಕ್ಷೇತ್ರಕ್ಕೆ ಹಾಕ್ಬಾರ್ದು ಮಾಡೋದು. ಎಲ್ಲ ಶಾಸಕರು ಸಚಿವರು ಅವರ ಕ್ಷೇತ್ರಕ್ಕೆ ಇಂಡಸ್ಟ್ರೀಸ್ನ ವೆಲ್ಕಮ್ ಮಾಡಿದ್ರೆ, ಬೇರೆ ಬೇರೆ ಕೆಲಸ ಕಾಮಗಾರಿಗಳನ್ನ ವೆಲ್ಕಮ್ ಮಾಡಿದ್ರೆ, ನಿಮ್ಮವರನ್ನ ಕಸನೇ ವೆಲ್ಕಮ್ ಮಾಡ್ದಂಗೆ ಆಯ್ತಲ್ಲ ಅಂತ. ಕಸನೇ ವೆಲ್ಕಮ್ ಮಾಡಿದ್ರೆ ಕಸದ್ದೇ ದುಡ್ಡು ಇವರಿಗೆ. ಇವತ್ತು ಕಸದಲ್ಲಿ ವರ್ಷಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಿಂದ 100 ಕೋಟಿ ಬಿಡುಗಡೆ ಆಗ್ತಾ ಇದೆ. ಓಕೆ, ಆ ಬಿಡುಗಡೆ ಆಗಿದ್ದು ಏನು ಮಾಡ್ತಾ ಇದ್ದಾರೆ, ಆ ಸುತ್ತಮುತ್ತ ಪರಿಸರ ಅದ್ಗೇಡಬಾರ್ದು, ಡೆವಲಪ್ ಆಗಬೇಕು ಅಂತ ಆ ಸ್ಕೀಮಲ್ಲಿ ಕೊಡ್ತಾರೆ. ಕಸದ ಫ್ಯಾಕ್ಟ್ರಿ ಸುತ್ತಮುತ್ತ ಅಭಿವೃದ್ಧಿ ಹೊಣಕ್ಕೆ ಇವ್ರು ತೊಗೊಂಡೋಗಿ ಚೋಳನಕಳ್ಳಿ ಪಂಚಾಯತಿಗೆ ಹಾಕ್ತಾರೆ, ಚನ್ನನಹಳ್ಳಿ ಪಂಚಾಯತಿಗೆ ಹಾಕ್ತಾರೆ. ಚನ್ನನಹಳ್ಳಿ ಪಂಚಾಯತಿ ಅನ್ನೋ ಸಿಗಳಿಗೆ ರಿಸೈನಿಂಗ್ ಇದೆ ಹಾಕ್ಕೊಳ್ಳಿ, ಚುಂಚುಕುಪ್ಪೆ ಪಂಚಾಯತಿಗೆ ಹಾಕ್ತಾರೆ ತೊಗೊಂಡೋಗಿ. ಏನು ಯಶವಂತಪುರ ಕಶವಂತಪುರ ಆಗ್ಬಿಟ್ಟೈತ ಹಿಂಗೆ ಅಂತ? ಖಂಡಿತ ಕಸವಂತಪುರ ಆಗಿದೆ. ನೀವು ಇಡೀ ಕ್ಷೇತ್ರದಲ್ಲಿ ರೋಡ್ನಲ್ಲಿ ಫುಟ್ಪಾತ್ ಮೇಲೆ ಒಂದು ಕ್ಯಾಮ್ರಾ ತೊಗೊಂಡು ನೀವು ವಿಡಿಯೋ ಶೂಟ್ ಮಾಡ್ಕೋಬೋದು. ನೀವು ಅಲ್ಲಿ ಕುಂಬಳಗೂಡು ಮೇನ್ ರೋಡಲ್ಲಿ ನೋಡ್ಬೋದು. ನೀವು ಕುಂಬಳಗೂಡಿಂದ ಅಗ್ರಾ ಕಡೆ ಹೋಗೋನಾಗ 2 ಬದಿನಲ್ಲೂ ರಾಶಿ ರಾಶಿ ಕಸ ಬಿದ್ದಿದೆ. ಹಂಗೆ ಬಿ ಎಚ್ ಎಲ್ ಒಟ್ಟು ಬಿ ಜೆ ಎಸ್ ಆಪೋಸಿಟ್ ಒಳಗಡೆ ಬಿ ಎಚ್ ಎಲ್ ಒಟ್ಟು ಒಳಗಡೆ ಹೋಗುತ್ತೆ, ಅಲ್ಲಿ ನೋಡ್ಬೋದು ಕಸದ ರಾಶಿ. ಕಸದ ರಾಶಿ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ. ನೋಡಿ ಸರ್, ಅಧಿಕಾರಿಗಳಿಂದ ನಾವು ಹಣ ಪಡೆದು ಅವ್ರನ್ನ
ನಿಯೋಜನೆ ಮಾಡಿದ್ರೆ ಅವರು ಯಾರು ಕೆಲಸ ಮಾಡಲ್ಲ, ಅವರು ಯಾರ ಮಾತನ್ನು ಕೇಳೋದಿಲ್ಲ, ದೂರ ಕೊಟ್ಟು ಬಂದಿದ್ದೀವಿ ಅಂತಾರೆ. ನಮ್ಮ ಬಿಡಿಯನಲ್ಲಿ ಅಂದ್ರೆ ಯಶವಂತಪುರದಲ್ಲಿ ಏನ್ ಕೆಲಸ ಆಗಿದೆ ಅಂತಂದ್ರೆ, ಕಾಸ್ಬರ ಕಡೆ ಕೆಲಸ ಆಗಿದೆ, ಕಾಂಕ್ರೀಟ್ ಹಾಕಿದ್ದಾರೆ, ಇನ್ನೆಲ್ಲ ಕಸ ತುಂಬೈತೆ ಯಶವಂತಪುರ ಅಂತ ಹೇಳ್ತೀರಿ? ಅಷ್ಟೇ, ಇನ್ನೇನ್ ಮಾಡಿದ್ದಾರೆ, ಬೇರೆ ಏನು ಮಾಡಿಲ್ಲ. ಅವ್ರು ಬೇಕಾದವ್ರಿಗೆ ಗುತ್ತಿಗೆ ಕೊಟ್ಕೊಂಡಿದ್ದಾರೆ. ಇವಾಗ ಎಸ್ ಟಿ ತಮ್ಮಣ್ಣ ಅನ್ನೋರಿಗೆ 100 crore ಕೊಟ್ಟಿದ್ದಾರೆ, ಮೈಸೂರು ಇನ್ಚಾರ್ಜ್ ಆಗಿ ಅಲ್ಲಿ ರಿಂಗ್ ರೋಡ್ ಕೆಲಸ ಕೊಟ್ಟಿದ್ದಾರೆ. ಇವತ್ತು 2 ಗಾಡಿಗಳು ಡಾಕ್ಯುಮೆಂಟ್ ಬೇಕಾದ್ರೆ ಬಿಡುಗಡೆ ಮಾಡೋದ್ರೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ರೆಡಿ ಇದೆ. ಗಾಡಿ ಇವ್ರು ಓಡಾಡ್ತಾ ಇದ್ದಾರೆ, ಅವ್ರ ಹೆಸರು ಇದೆ. ಅಂದ್ರೆ ಏನು ಅದು? ಬೆನಾಮಿನ ಇಲ್ಲ ಬಳವಳಿಯನ ಇಲ್ಲ ಬಳವಳಿಯಾರ ಕೊಟ್ಟಿರೋ ಏನಾದ್ರು ಗಿಫ್ಟೆಡ್ ಗಿಫ್ಟೆಡ್ ಇರ್ಬೇಕಲ್ಲ. ಗೌಡ್ರು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಕೂತ್ಕೊಂಡವ್ರಪ್ಪ, ಸುಮ್ ಸುಮ್ನೆ ಕೂತಿಲ್ಲ. ಇಲ್ಲ ಖಂಡಿತ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಇದೆ. ಇವಾಗ ಬಿ ಡಿ ಎನಲ್ಲಿ ಚೇರ್ಮನ್ ಆದಾಗ ಅವರು ಅಪಾರ್ಟ್ಮೆಂಟ್ಸ್ಗೆ ಅನುಮತಿ ನೀಡಬೇಕಾದ್ರೆ ಏನೋ ಒಂದು ಎಸ್ಟಿಮೇಟ್ ಅಮೌಂಟ್ಗಿಂತ ಎಷ್ಟು ಬೂಸ್ಟಪ್ ಮಾಡಿ ಅದರಿಂದ ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಹೆಂಗಂದ್ರೆ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶೆಟ್ಟಳ್ಳಿ ಸೋಮಶೇಖರ್ ಅದೇ ತರ ಬಂದಾಗ ಹೆಂಗಿದ್ರೆ ಹಂಗೆ ಉಳ್ಕೊಂಡಿಲ್ಲ, ಇಲ್ಲ ಈಗ ಸಾಮ್ರಾಜ್ಯ ಕಟ್ಕೊಬಿಟ್ಟವ್ರು ಸೋಮಶೇಖರ್ ಅಂತ ಹೇಳ್ತಾ ಇದ್ದೀರಿ. ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ, 100 crore ಒಡೆಯರಾಗಿದ್ದಾರೆ. ಲೆಕ್ಕಕ್ಕೆ ತೋರ್ತಾರೆ ಎಲ್ಲ ಬೆನಾಮಿನಲ್ಲಿದೆ. ಬಟ್ ನಿಮ್ಮ ಅಫಿಡವಿಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತೆ ಅವರು? ಅದು ನಮ್ಮ ಅಫಿಡವಿಟ್ ಅಂದ್ರೆ ನಾವು ಒರಿಜಿನಲ್ ನಾವು ನೋಡಿ, ನನಗೆ ಯಾವ ಅಧಿಕಾರನೂ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಒಬ್ಬ ಸಾಮಾನ್ಯ ಮಗ, ನಮ್ಮ ರೈತ, ನಮ್ಮ ತಂದೆ ತಾಯಿ ರೈತರ ಮಕ್ಕಳು, ರೈತ ಕುಟುಂಬ. ನಾನು 1978 ಎಸ್ಮಿಟ್ ಬೆಂಗಳೂರಿಗೆ ಬಂದು ಹಾಲಿನ ವ್ಯಾಪಾರ ಮಾಡಿ, ಅನಂತರ ಟಿಂಬರ್ ಬಿಸ್ನೆಸ್ ಮಾಡಿ, ಅನಂತರ ನಾನು ಈ ಲ್ಯಾಂಡ್ ಬಿಸ್ನೆಸ್ಗೆ ಹೋದೆ. ಲ್ಯಾಂಡ್ ಬಿಸ್ನೆಸ್ 97 ಜಾಲಪ್ಪನವರು ರೆವಿನ್ಯೂ ಮಂತ್ರಿ ಆದಾಗ ಗೈಡ್ ವ್ಯಾಲ್ಯೂ ತಂದುಬಿಟ್ರು. ಗೈಡ್ ವ್ಯಾಲ್ಯೂ ತಂದಾಗ ಈ ಬ್ಲ್ಯಾಕ್ ಮನಿ ಮೂಮೆಂಟ್ಸ್ ಎಲ್ಲ ಕಮ್ಮಿ ಆಯಿತು, ವ್ಯಾಪಾರ ಫ್ಲಾಪ್ ಆಯಿತು. ಗುತ್ತಿಗೆದಾರನಾಗಿ ಪರವಾನಗಿ ಪಡ್ಕೊಂಡು, ಗುತ್ತಿಗೆದಾರನಾಗಿ ಪಿಡಬ್ಲ್ಯೂ ಕಾಂಟ್ರಾಕ್ಟ್ರಾಗಿ ಕೆಲಸವನ್ನು ಮಾಡಿ ಕಷ್ಟಪಟ್ಟು ಹಲವಾರು ರೀತಿಯಲ್ಲಿ ನಾನು ಹಣ ಸಂಪಾದನೆ ಮಾಡಿದ್ದೀನಿ. ಏನು ಬೆಂಗಳೂರು ಜನ ಒಂದು ಆಸ್ತಿ ಮಾಲೀಕರು ಕೊಟ್ಟಂಥ ಮಾಲೀಕರು ನೆನೆಸ್ಕೋಬೇಕು. ಅವರ ಇದರಿಂದ ನನಗೊಂದು ಅನುಕೂಲ ಆಯಿತು, ನನಗೆ ಸಹಕಾರವನ್ನು ನೀಡಿದ್ದಾರೆ ಬೆಂಗಳೂರು ಜನ. ನೇರವಾಗಿ ನಾನು ಸಂಪಾದನೆ, ನನ್ನ ಕೋಟಿಗಟ್ಟಲೆ ಸಂಪಾದನೆ ಕಷ್ಟಪಟ್ಟಿದ್ದು ಎಸ್ ಟಿ ಸೋಮಶೇಖರ್ ಅವರೇ, ನೀವು ಸಂಪಾದನೆ ಮಾಡಿರೋದು ಕಷ್ಟಪಟ್ಟಲ್ಲ, ಅದೆಲ್ಲ ಕಮಿಷನ್ ಲೆಕ್ಕಾಚಾರ ಬೇನಾಮಿ ಅಂತ ಹೇಳ್ತಾ ಇದ್ದೀರಿ. 10 ಅಧಿಕಾರದಲ್ಲಿದ್ದೀರಾ ನೀವು, 10 ಶಾಸಕರಾಗೋದಕ್ಕೆ ಮುಂಚೆ ನನಗೇನು ಆರೋಪ ಮಾಡೋದಕ್ಕೆ ನನಗೆ ಯಾವುದು ನೈತಿಕತೆ ಇರಲಿಲ್ಲ. 13 ನೀವೇನು ಮಾಡಿದ್ದೀರಾ? ನೀವು ಸ್ವಂತಾನದಲ್ಲೇ ಮಾಡಿರ್ಬೋದು, ಸ್ವಂತದಲ್ಲೇ ಗೆದ್ದಿರ್ಬೋದು. 13 ಆದಮೇಲೆ ನಾನು ಡೈರೆಕ್ಟಾಗಿ ನೇರವಾಗಿ ಆರೋಪ ಮಾಡ್ತೀನಿ, ನೀವು ಕಿಕ್ ಬ್ಯಾಕ್ ಪಡೆದ್ರೆ ಅನ್ನೋದೇ ಚುನಾವಣೆನೂ ಮಾಡ್ತಾ ಇರೋದು, ಎಲ್ಲ 40% ಕಮಿಷನ್ನು ಮಾಡ್ತಾ ಇರೋದು. ಇವಾಗ ಮಂತ್ರಿ ಆದರೆ ಬೆಂಗಳೂರು ಮೈಸೂರು ಉಸ್ತುವಾರಿ ಆದರೆ, ಉಸ್ತುವಾರಿನಲ್ಲಿ ದಸರಾ ಉಸ್ತುವಾರಿಯ ನೀವೇ ನಡೆಸಿದ್ದೀರಿ ದಸರಾಗಳನ್ನ 2 ಎಷ್ಟು ಕಿಕ್ ಬ್ಯಾಕ್ ತೊಗೊಂಡಿದ್ದೀರಾ? ತೊಗೊಂಡು ಅದ್ರಲ್ಲಿ ಬರ್ತಕ್ಕಂಥ ಹಣವನ್ನು ಗೊಬ್ಬರ ಥರ ಚೆಲ್ತಾ ಇದ್ದೀರಾ? ಅವ್ರು ಕೇಳೋದು ಇಷ್ಟೇ, 5 ಒಂದ್ಸಲ ಚುನಾವಣೆ ಬರೋದು, 5 ಒಂದ್ಸಲ ಚುನಾವಣೆ ಪ್ರತಿ ತಿಂಗಳು ಬರ್ತಾವ. ನಾನು 5 ಅಂದರೆ ನನ್ನ ಸ್ವಂತದಲ್ಲಿ ನೀವು ಯಾರಿಗಾದರೂ ಕೇಳ್ಬೋದು. 2009 ನಾನು ಈ ರಾಜಕಾರಣಕ್ಕೆ ಎಂಟ್ರಿ ಆದಮೇಲೆ ಶೋಭಾ ಕರುಣರಾಜಿಯವರು ಶಾಸಕಿ, 5 ಮಂತ್ರಿ, ಸೂಪರ್ CM, ಕುಡಿಯೋಕ್ಕೆ ನೀರಿಲ್ಲ ಎರವಳ್ಳಿನಲ್ಲಿ, 40-50 ಬೋರ್ವೆಲ್ಗಳನ್ನ ಕೊರಿಸಿದ್ದೀನಿ. ನೀವು ಅವತ್ತೇ? ನಾವು ಅವತ್ತೇನೆ ಸ್ವಂತ ಖರ್ಚಿಂದ 100 ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದೀನಿ, ವಿಡೋ ಪೆನ್ಷನ್ ಮಾಡಿಸಿದ್ದೀನಿ. ಆಮೇಲೆ ಅನ್ನ ಇಲ್ಲದೆ ಬಡತನದಿಂದ ಬಂದಿರೋದಕ್ಕೆ ಅನ್ನದ ಬೆಲೆ ಏನು ಅಂತ ನನಗೆ ಗೊತ್ತು. ಅನ್ನದಿಂದ ವಂಚಿತರಾಗಿ ಯಾರು ಮಕ್ಕಳು ನೋಡಿದ್ರು ಸಾಯಬಾರ್ದು ಅಂತೇಳಿ 1,000 ಕಾರ್ಡನ್ನು ಮಾಡಿಸಿ, ಪ್ರತಿ ತಿಂಗಳು ಲಾಸ್ಟ್ ಭಾನುವಾರ ಅವ್ರ ಮನೆಗೆ ಮನೆಗೆ ತೆಗೆದುಕೊಂಡೋಗಿ ಅಕ್ಕಿ ವಿತರಣೆಯ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ. ಇವ್ರಂಥದ್ದು ಯಾವುದಾದ್ರು ಒಂದು ಮಾಡಿದ್ರೆ ತೋರಿಸಲಿ, ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಅದು ಎಲ್ಲಿವರೆಗೂ ಮಾಡಿದೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 1,001 ರೂಪಾಯಿಗೆ 1 kg ಅಂತ ಅಕ್ಕಿ ಘೋಷಣೆ ಮಾಡಿದ್ಮೇಲೆ ಅಲ್ಲೂ ಅಕ್ಕಿ ತೊಗೊಂಡು ನಾನು ಕೊಡ್ತಾ ಅಕ್ಕಿಯನ್ನು ಬೇರೆ ಕಡೆ ಮಾರಾಟ ಮಾಡ್ತಿದ್ದು ತಿಳಿದು ಬಂದಮೇಲೆ ನಾನು ಸ್ಟಾಪ್ ಮಾಡಿದೆ. ನೀವು ಸಿದ್ದರಾಮಯ್ಯ ಅವ್ರ ಮೊದಲನೇ ಯಶವಂತಪುರ ಕ್ಷೇತ್ರದಲ್ಲಿ ಅನ್ನ ಬಗ್ಗೆ ಕೊಟ್ಟಿದ್ದೀರಿ? ಅನ್ನ ಬಗ್ಗೆ ಕೊಟ್ಟಿದ್ದೀನಿ, ಯಾರು ಬೇಕಾದ್ರೂ ಕೇಳ್ಕೋಬೋದು. ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬಿತ್ತರವಾಗ್ತದೆ, ಇದೆಲ್ಲ ಸತ್ಯ. ಎಸ್, ಬಹಳ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗಲೇ ನೀವಿನ್ನೂ ಇದುವರೆಗೂ ಯಾವುದೇ ಅಧಿಕಾರವನ್ನು ಅನುಭವಿಸಿಲ್ಲ, ಚುನಾವಣೆಗಳ ಸ್ಪರ್ಧೆ ಮಾಡ್ತಾ ಇದ್ದೀರಿ,
ಚುನಾವಣೆ ಬೇಡ ಅಂತ ಅನ್ಸಿದಾಗಲೂ ಕೂಡ ಜನರಿಗೋಸ್ಕರ ಮತ್ತೆ ಚುನಾವಣೆ ನಿಂತಿದ್ದೀರಿ. ಕುಮಾರಸ್ವಾಮಿ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ಈಗ ಜೆ ಡಿ ಎಸ್ ಪಂಚರತ್ನ ಯೋಜನೆ ಅಡಿ ಮಾಡ್ತಿದ್ದಾರೆ, ಆರೋಗ್ಯ ಶಿಕ್ಷಣ ಉದ್ಯೋಗ ಆಸರೆ ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಪ್ರಚಾರ ಮತ್ತು ಅವರ ಇಮೇಜ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ? ಈಗ ಕುಮಾರನವ್ರ ಮೇಲೆ ಒಂದು ನಂಬಿಕೆ ಇಡ್ಬೇಕಂತೇಳಿ ನಾವು ಏನಂತ 2006 ಮುಖ್ಯಮಂತ್ರಿ ಆದಾಗ ಅವ್ರು ತಗೋದಂಥ ನಿರ್ಧಾರಗಳೇನಿದೆ, ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಭ್ರೂಣ ಹತ್ಯೆ ಬಗ್ಗೆ ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು, ಆಮೇಲೆ ಎಲ್ಲ ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳಿಲ್ಲ, ಬರೀ ಒಂದು ಪ್ರೈಮರಿ ಶಾಲೆಗಳು ಇರ್ತವೆ, ಕೆಲವು ಕಡೆ 1-4 ಅಷ್ಟೇ ಮಿಡ್ಲ್ ಸ್ಕೂಲ್ ಇರಲ್ಲ. ಅಂಥ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಅರ್ಧಬರ್ಧಕ್ಕೆ ಎಜುಕೇಷನ್ನು ಕುಂಠಿತ ಆಗ್ತದೆ ಅಂತೇಳಿ ಸೈಕಲ್ಲು ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ತಂದರು. ಪೆನ್ಷನ್ನು 200 ರೂಪಾಯಿ ಇದ್ದಿದ್ದು 500 ರೂಪಾಯಿಗೆ ಮಾಡಿದ್ರು. ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಮಾಡಿದ್ರು. 2018 ಮತ್ತೆ ಕೊಯಿಲೇಶನ್ ಗೌರ್ಮೆಂಟ್ನಲ್ಲಿ 25,000 ಕೋಟಿಗಳ ಸಾಲ ಮನ್ನಾ ಮಾಡಿದ್ರು. 1,000 ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನ ಪರಿವರ್ತನೆ ಮಾಡಿದ್ರು. ಆ ಬಡವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು ಅನ್ನೋ ಏಕೈಕ ಉದ್ದೇಶ ಇಟ್ಕೊಂಡು ಬಡವ್ರ ಬಂದು ಯೋಜನೆ ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು. ಬೆಳಗ್ಗೆ 1,000 ಇಸ್ಕೊಂಡು ಸಾಯಂಕಾಲ 100 ರೂಪಾಯಿ ಸೇರಿಸ್ಕೊಡ್ಬೋದಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ 10,000 ರೂಪಾಯಿಗಳನ್ನ ಬ್ಯಾಂಕಿಂದ ವಿತೌಟ್ ಕೊಲಾಟ್ರಲ್ಲು ಅವ್ರಿಗೆ ಲೋನ್ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಕಾರ್ಯಕ್ರಮವನ್ನು ಮಾಡೋದು ಎ ಪಿ ಎಂ ಸಿಯಲ್ಲಿ ನೀವು ನೋಡಿರ್ಬೋದು. ಕಸಂಪುರ ಎ ಪಿ ಎಂ ಸಿನಲ್ಲಿ ಸಹಕಾರ ಸಚಿವರು ಇವರಿದ್ದರು, ಬಂಡಪ್ಪ ಕಸಂಪುರ. ಇಂಥ ಅನೇಕ ಬರುವ ಜನಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈ ಪಂಚರತ್ನ ಯೋಜನೆನ ಅವ್ರು ಜಾರಿಗೆ ತರಬೇಕಾದ್ರೆ ಅವ್ರ ಕನಸಿನ ಯೋಜನೆ ಇದು. ಅವ್ರ ಮನೆ ಹತ್ರ ಬೆಳಿಗ್ಗೆ 100 ಜನ ಹೋಗ್ತಾರೆ, ಹಾಸ್ಪಿಟ್ಲ್ ಅಣ್ಣ, ಸ್ಕೂಲು ಅಣ್ಣ, ಮದುವೆ ಅಣ್ಣ, ಈ ಥರ ಭಾಳ ಅನೇಕಗಳನ್ನ ನೋಡ್ತಾರೆ. ಅವ್ರು ಎಷ್ಟು ಕೊಡೋಕ್ಕಾಗುತ್ತೆ, 1,000 ಜನ ಹೋರೋ, 5 ಜನಕ್ಕೋ 10 ಜನಕ್ಕೋ ಸಹಾಯ ಮಾಡ್ಬೋದು. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಂಡು ಕೊಡಬೇಕು ಅಂದರೆ ಫ್ರೀ ಎಜುಕೇಷನ್ನು, ಆರೋಗ್ಯ ಭಾಗ್ಯ. ಇವತ್ತು 3-4 ಕಾಯಿಲೆಗಳು ಮಾರಕವಾದ ಕಾಯಿಲೆಗಳಿದ್ದಾವೆ, ಕಿಡ್ನಿ, ಹಾರ್ಟು, ಲಿವರು, ಕ್ಯಾನ್ಸರು. 30-50 ಲಕ್ಷಕ್ಕೆ ಕಮ್ಮಿ ಆಗಲ್ಲ. ಅದನ್ನು ಅವ್ರಿಗೆ ಇನ್ಶೂರೆನ್ಸ್ ಮಾಡಿ ಉಚಿತವಾಗಿ ಕೊಟ್ಟರೆ ಅವ್ರ ಮನೆ ಉಳ್ಕೊತಾರೆ. ದುಡ್ಡಿರೋರು ಆಸ್ತಿ ಪಾಸ್ತಿ ಮಾರಿ ಆಸ್ತಿ ಇರೋರು ಕಾಯಿಲೆ ವಾಸಿ ಮಾಡ್ಕೊತಾರೆ. ಆಸ್ತಿದವ್ರು ಏನು ಮಾಡ್ತಾರೆ, ಗಂಡನ ಕಳ್ಕೊಬೇಕು, ಜಂಟಿ ಕಳ್ಕೊಬೇಕು. ಸೊ ಇಷ್ಟೆಲ್ಲ ಯೋಜನೆಗಳನ್ನ ಕುಮಾರಸ್ವಾಮಿ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲ ಜಾರಿ ಆಗಬೇಕು ಅಂದರೆ ಕುಮಾರಸ್ವಾಮಿ ಅವ್ರು ನೋಡಿ ಓಟ್ ಹಾಕಬೇಕು ಅಂತ ಕೇಳ್ತಾ ಇದ್ದೀರಿ? ಓಟ್ ಹಾಕಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ಜಾರಿ ಆಗಬೇಕಾವೆ. ನಾನೊಬ್ಬ ಶಾಸಕನಾಗ ಆಯ್ಕೆ ಮಾಡಿ ಕಳಿಸೋದು ಸಮದು, ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆದರೆ ಇವೆಲ್ಲ ಜಾರಿಗೆ ತಂದರೆ ಬಡವರು ನೆಮ್ಮದಿಯಾಗಿ ಇರ್ತಾರೆ. ಸೊ ಫೈನಲಿ ಕಡೆ ಅಂತಕ್ಕೆ ಬಂದ್ವಿ, ಯಾವ ಕಾರಣಕ್ಕೆ ಯಶವಂತಪುರ ಕ್ಷೇತ್ರದ ಜನ ಏನು ಅಪೀಲ್ ಮಾಡ್ತೀರಿ ಜನಕ್ಕೆ, ಯಶವಂತಪುರ ಕ್ಷೇತ್ರದ ಜನಕ್ಕೆ? ನಾನು ಭಾಳಷ್ಟು ಕಾರ್ಯಕ್ರಮಗಳು ನೋಡಿದಾಗ ನೀವು ಹೇಳ್ತೀರಿ ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ನಾವು ಆಗಲೇ ಹೇಳಿದೆ ಅನ್ನಭಾಗ್ಯ ಸಿದ್ದರಾಮಯ್ಯ ಕೊಟ್ಟದ್ದು 13ರಿಂದ, ಅದಕ್ಕೂ ಮೊದಲೇ ಯಶವಂತಪುರಕ್ಕೆ ಅನ್ನಭಾಗ್ಯ ಕೊಟ್ಟವರು ಜಾವರಾಯಿಗೌಡರು. ಕಾರ್ಡ್ ಮಾಡಿ 1,000 ಜನಕ್ಕೆ ರೇಷನ್ ತಲುಪಿಸೋದಿದೆಯಲ್ಲ, ಅದು ಹೊಸ ಮಾಡೆಲ್ ನೀವು ಮಾಡಿದ್ದು ಅವತ್ತಿಗೆ. ಓಕೆ, ಗುಡ್. ಬಟ್ ಇವತ್ತು ನೀವು ಆಗಲೇ ಭಾಳಷ್ಟು ಕೆಲಸ ಮಾಡಿದ್ದೀರಿ, 15 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, 14-15 ವರ್ಷ. ಇವತ್ತು ಜನಕ್ಕೆ ತಾವೇನು ಕೇಳ್ತೀರಿ ಅಂತಿಮವಾಗಿ ಅಂತ? ಜನಕ್ಕೆ ನಾನು ಈ ಎಮ್ ಎಲ್ ಎಗೆ ನಿಲ್ಲಲೇಬೇಕು ಅಂತ ಆಸೆ ಏನು ಇರಲಿಲ್ಲ. 2009 ಹೋಗಿ ನೀರು ರಸ್ತೆಗಳು ಇರಲಿಲ್ಲ, ಕೆಲವು ಕಡೆ ರಸ್ತೆಗಳು ಜೆ ಸಿ ಬಿ ಬಿಟ್ಟು ಮಾಡಿ ಓಡಾಡೋಕ್ಕೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ 100 ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದೀನಿ. ದೊಡ್ಡ ಬಿರುಕಲ್ಲಿ ಬರೀ ಏರವಳ್ಳಿ ಫೋಕಸ್ ಮಾಡ್ತಾಯಿದ್ದೆ, ದೊಡ್ಡ ಬಿರುಕಲ್ಗೆ ಅಷ್ಟೊಂದು ಫೋಕಸೇ ಮಾಡಿಲ್ಲ. ಇದ್ರ ಎಫೆಕ್ಟಲ್ಲಿ ಹೊಡೀತು. ನಾನು ಕೌನ್ಸಿಲ್ರಿಗೆ ನಿಲ್ಲಕ್ಕೆ ಹೋಗಿದ್ದು, ಅದೊಂದು ಸತ್ಯ ನಿಮ್ಗೆ ಹೇಳಬೇಕು. ಆಗ ಜನರಲ್ ಆಗೋಗಿತ್ತು, ಚುನಾವಣೆ ಸ್ಟಾರ್ಟ್ ಆಗಬೇಕಾಯ್ತು. ನಾಮಿನೇಷನ್ 28 ಲಾಸ್ಟ್ ಇತ್ತು, ಚೇಂಜ್ ಮಾಡಿಸ್ರು ಕ್ಯಾಟಗರಿನ. ಬಿ ಸಿ ಬಿ ಮಾಡಿದ್ರು, ದೊಡ್ಡ ಬಿರುಕಲ್ನ ಜನರಲ್ ಲೇಡಿ ಮಾಡಿದ್ರು. ಕುಮಾರಣ್ಣ ಇದೆ ಬಾಳಣ್ಣವರು, ನಿಮ್ಮ ಮನೆಯವ್ರು ನಿಲ್ಸಪ್ಪ, ಏನು ಬರೀ ಕೌನ್ಸಿಲ್ಗೆ ಹೋಗಿ ಬರೋದಲ್ವಾ ಅಂತ ಹೇಳಿದ್ರು. ಅವತ್ತು ನನಗೆ ವಂಚಿತ ಆಯಿತು, ನನ್ನ ಮನೆಯವ್ರನ್ನ ದೊಡ್ಡ ಬಿರುಕಲ್ ನಿಲ್ಲಿಸಿದೆ. ಹನುಮಂತೇಗೌಡರನ್ನ ಎರವಳ್ಳಿ ಕರ್ಕೊಂಬಂದು ನಿಲ್ಲಿಸಿದ್ದು ನಾನೇ. ಇಬ್ಬರು ಗೆದ್ದರು, ಗೆದ್ದಮೇಲೆ ಎಲ್ಲೋ ಒಂದು ಕಡೆ ಆಚೆ ಚಿಗುರೋಡಿತ್ತು, ಎಮ್ ಎಲ್ ಎಗೆ ನಿಲ್ಲಬೇಕು, ನಮಗೆ ಆಗ್ತದೆ ಅಂತೇಳಿ. ಜನ ನಮ್ಮನ್ನು ಮರೆಯಲ್ಲ ಅನ್ನೋದಕ್ಕೆ ಅವೆರಡೇ ಸಾಕ್ಷಿಗಳು. ನಾನೇನು ಮಾಡಿದೆ ಆ ಎರಡೂ ಕೌನ್ಸಿಲ್ರು ಗೆಲ್ಪಟ್ಟರು. ಅವ್ರು ಕಾಂಗ್ರೆಸ್ನ ಉರಿಯಾಳ ಅವಾಗ 2 ಸರಿ ಸೋತಿದ್ರು, ಒಂದೇ ಒಂದು ರಾಜಣ್ಣ ಕೌನ್ಸಿಲ್ರು ಗೆಲ್ಸ್ಕೊಳಕ್ಕಾಗಿದ್ದು ಸೋಮಶೇಖರ್ ಕೈಲಿ. ನಾನು ಏನು ಇಲ್ಲದೆ ಹೋಗಿ ಎರಡು ಗೆಲ್ಸ್ಕೊಂಡ್ಬಂದೆ. ನಾನು ಮಾಡಿದ್ದೆ ಸೋಮಶೇಖರ್ ವಿರುದ್ಧನೇ ಅವತ್ತು ಚುನಾವಣೆಗಳಲ್ಲಿ ನಿಮ್ಮ ಕ್ಯಾಂಡಿಡೇಟ್ಗಳಲ್ಲಿ ನಿಲ್ಲಿಸಿ ಗೆಲ್ಸ್ಕೊಂಡಿದ್ದೀರಿ. ಶೋಭಾ ಪ್ರೆಸೆಂಟ್ ಮಂತ್ರಿ, 5 ಖಾತೆ ಮಂತ್ರಿ, ಸೂಪರ್ CMO ಎಮ್ಮ, ಆ ಕಾಲದಲ್ಲೇ ಎರಡು ನಾನು ಗೆದ್ದಿದ್ದೀನಿ. ಎಸ್,
ಈಗ ನಿಮಗೆ ವಿಶ್ವಾಸ ಇದೆ, ಅಚಲ ವಿಶ್ವಾಸ, ಯಶವಂತಪುರ ಜನ ಕೈ ಹಿಡಿತಾರೆ ಅಂತ? ಖಂಡಿತ, ಯಾವುದೇ ರೀತಿಯ ಡೌಟ್ ಇಲ್ಲ. ಇಲ್ಲ, ಎಸ್ ಟಿ ಸೋಮಶೇಖರ್ ಅವರು ಕಷ್ಟಪಟ್ಟು ದುಡಿದಿದ್ದಲ್ಲ, ಕಮಿಷನ್ ತಗೊಂಡಿದ್ದು, ಬೇನಾಮಿ ಹಣ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ, ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಿ? ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳಕ್ಕೆ ಸಿದ್ಧ ಇದ್ದೀನಿ. ಅವ್ರ ಸ್ವಂತ ದುಡ್ಡಲ್ಲ, ನಂದು ಇಲ್ಲಿವರೆಗೂ ಮಾಡಿರೋ ಸ್ವಂತ ದುಡ್ಡು. ಬರೀ 3 MLA ಎಲೆಕ್ಷನ್ ಅಂತ ಅನ್ಕೊಳಕ್ ಹೋಗಬೇಡಿ. 2 BBMP ಚುನಾವಣೆ ನಾನು ಸ್ವಂತ ಖರ್ಚಿಂದ ಮಾಡಿದ್ದೀನಿ. 2 ZP, 2 ಪಂಚಾಯತಿ ಚುನಾವಣೆ, ಈ ಸಾರಿ ಪಂಚಾಯತ್ ಚುನಾವಣೆ ಭಾಗವಹಿಸಿಲ್ಲ. 3 MP ಚುನಾವಣೆಗಳು, APMC, ಆಲ್ ಇನ್ ಡೈರಿ, 100 ದೇವಸ್ಥಾನಗಳು, 100 ಫಂಕ್ಷನ್ಗಳು. ತಿರುಪತಿಗೆ 25 ಬಸ್ಸು ಫಸ್ಟು, ಇಲ್ಲಿಂದ ತಿರುಪತಿಗೆ 25 ಬಸ್ ಮಾಡಿ ಕರ್ಕೊಂಡು ಜನನ ತಿರುಪತಿ ದರ್ಶನ ಮಾಡ್ಸ್ಕೊಂಬಂದಿರ್ತಂಥ ಏಕೈಕ ವ್ಯಕ್ತಿ. ಅದಾದಮೇಲೆ ಇವರೆಲ್ಲ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳಲ್ಲ. ಒಬ್ಬ ಇವರು ಮೊದಲು ಬೈ ಎಲೆಕ್ಷನ್ನಲ್ಲಿ ಅನಿತಾ ಕುಮಾರ್ ಸ್ವಾಮಿ ಮಧುಗಿರಿಯಲ್ಲಿ ಗೆದ್ದರೆ ಕರ್ಕೊಂಡೋಗ್ತೀನಿ ಅಂತ ಒಂದು ಹರಕೆ ಮಾಡ್ಕೊಂಡಿದ್ದೆ. ಹೌದಾ? ಹಾಂ, ಪಾರ್ಟಿ ಆಫೀಸಿಂದಲೇ ಇದೇ ಪುಟ್ಟಣ್ಣನ ಬಂದು ಉದ್ಘಾಟನೆ ಮಾಡಿ ನಮ್ಮನ್ನು ಅಲ್ಲಿಗೆ ಕಳಿಸ್ಕೊಟ್ರು. ಪರಮನೇರ ಹತ್ರ ಚಿತ್ತೂರಿಂದ ಈಚೆಗೆ 12 ಕಿಲೋಮೀಟರ್ನಲ್ಲಿ ಒಂದು ಟೆಂಟ್ ಹಾಕ್ಸಿದ್ರು ಮಾವಿನ ತೋಟದಲ್ಲಿ. ಅಲ್ಲಿ ಊಟ, ತಿರುಪತಿ ಬೆಟ್ಟಕ್ಕೂ ಅಲ್ಲಿ ಊಟ, ಹೋಗ್ಬೇಕಾದ್ರೂ ಅಲ್ಲಿ ಊಟ, ಬರ್ಬೇಕಾದ್ರೂ ಅಲ್ಲಿ ಊಟ ಅಂತ ಒಂದು ಧರ್ಮ ಕಾರ್ಯಗಳನ್ನ. ಪಕ್ಷಕ್ಕೆ, ಪಕ್ಷದ ಗೆಲುವಿಗೆ ಹರಕೆ ಕಟ್ಕೊಂಡು ಅದನ್ನು ಈಡೇರಿಸ್ಕೊಂಡು ಪಕ್ಷ ನಿಷ್ಠ ಆಗಿರೋ ಕಾರಣಕ್ಕೆ ಇವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಮೇಲೆ ಆ ಮಟ್ಟದ ವಿಶ್ವಾಸ ಇಟ್ಕೊಂಡಿದ್ದಾರೆ. ಭಾಳಷ್ಟು ವಿಷಯ ಚರ್ಚೆ ಮಾಡಿದ್ರಿ, ಇನ್ನೇನಾರು ಹೇಳೋ ವಿಷಯ ಇದೆಯಾ ಜನಗಳಿಗೆ? ಇಲ್ಲ. ಓಕೆ, ಜನಗಳಿಗೆ ಏನಿಲ್ಲ, ನಾನು ಸತತವಾಗಿ 3 ಬಾರಿ ನಿಮ್ಮ ಜೊತೆಯಲ್ಲಿ ಸೋತಿದ್ದೀನಿ. ಎಲ್ಲ ಒಂದು ಕಡೆ ಚುನಾವಣೆ ಬೇಡ ಅಂತ ನಾನು 3 ವರ್ಷದಿಂದ ತಟಸ್ಥವಾಗಿ ಇದ್ದದ್ದು ನಿಜ. ಆದರೆ ಕುಮಾರಸ್ವಾಮಿಯವರು ಬಂದು ನಾನು ಬಂಡೆ ಮಠದಲ್ಲಿ ಮೀಟಿಂಗ್ ಕರೆದೆ, ಫೆಬ್ರವರಿ 6ಕ್ಕೆ ಕರೆದು ಏನು ತೀರ್ಮಾನ ತಗೋಬೇಕು, ನಾನು 3 ಸರಿ ಬೆಂಬಲಿಸ್ತವ್ರಿಗೆ ಒಂದು ಧನ್ಯವಾದ ಹೇಳೋಣ. ಏಕಾಕಿ ನಾನು ಚುನಾವಣೆ ಕಾಲದಿಂದ ದೂರ ಉಳಿದ್ರೆ ಎಲ್ಲೋ ಬ್ಯಾಡ್ ಮೆಸೇಜ್ ಹೋಗ್ತದೆ ನನಗೆ. ಎಲ್ಲರೂ ಒಂದು ಕಡೆ ಡೌನ್ ಮಾಡಿದರೆ ನಾನು ಅವ್ರಿಗೆ ತಾತ್ಸಾರ ಮಾಡ್ಬೋದಾಗಿತ್ತು. 90,281, 18ರಲ್ಲಿ 104,000, 19ರಲ್ಲಿ 117,023 ಮತಗಳನ್ನ ಕೊಟ್ಟರು. ಅವ್ರ ಬಾಂಧವ್ಯ ಹೆಂಗೆ ಕಟ್ಕೊಳಕ್ಕಾಗುತ್ತೆ ನೋಡಪ್ಪ, ನನ್ನ ಕೈ ಸಾಕು, ಇದನ್ನು ಮುಗ್ಸೋಣ ಅಂತೇಳಿ ಕರೆದಿದ್ದೆ. ಕುಮಾರಸ್ವಾಮಿ ಯಾರ ಮಾತು ಕೇಳಿಲ್ಲ. ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಸೋತ್ರೆ, ನೀನು ಇಲ್ಲು, ಎಲ್ಲ ನಾನೇ ನೋಡ್ಕೊತೀನಿ ಅಂತೇಳಿ ಧೈರ್ಯ ತುಂಬರು. ಕಾರ್ಯಕರ್ತರು ಹುಮ್ಮಸ್ಸು ಸುಮಾರು, ಅಲ್ಲೇ ಸ್ವಲ್ಪ ದೇಣಿಗೆಯನ್ನು ಕೊಡ್ತೀವಿ, ನೀವು ನಿಲ್ಲಬೇಕು ಅಂತ ಆಟ ಮಾಡಿದ್ರು. ಅದಕ್ಕೋಸ್ಕರ ನಿಂತಿದ್ದೀನಿ ನಾನು. ಯಶವಂತಪುರ ಕ್ಷೇತ್ರದ ಜನತೆಯನ್ನು ಸೇವೆ ಮಾಡಬೇಕು. ಅವರು ನಾನು ಶಾಸಕನಾದರೆ ನಮ್ಮ ಶಾಸಕ ಇವರು ನಮ್ಮ ಕೆಲಸ ಮಾಡಿಕೊಡ್ತಾರೆ, ಮಾಡಿಸ್ಕೋಬೋದು ಅನ್ನೋ ಭಾವನೆ ಅವರಲ್ಲಿ ಉಳಿಬೇಕು, ಅವ್ರ ಋಣ ತೀರಿಸ್ಬೇಕು ಅನ್ನೋದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ವಿನ ನಾನು 3 ಸರಿ ಸೋತಾಗಲೂ ವಿಚಲಿತ ಆಗಲಿಲ್ಲ, ಅಥವಾ ನನಗೆ ಯಾವುದೇ ನೀವು ತೊಗೊಂಡೋಕೆ ಒಂದು ಮಂತ್ರಿ ಸ್ಥಾನ ಕೊಟ್ಟು ಮುಗಿಸೋದು, ನಾನು ಹಿಗ್ಗೋನೂ ಅಲ್ಲ, ಜಗ್ಗೋನೂ ಅಲ್ಲ, ನನಗೆ ಎಲ್ಲ ದೇವರು ಕೊಟ್ಟಿದ್ದಾನೆ. ನಾನು ಯಾವುದೋ ಒಂದು ಊರಲ್ಲಿ ಹುಟ್ಟಿ ಬೆಳೆದು ಈ ಊರಿಗೆ ಬಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ದೇವ್ರ ಆಶೀರ್ವಾದ, ಮಾ ಪಾಪನ ಆಶೀರ್ವಾದ, ನನ್ನ ಹೆಂಡತಿ ಮಾಡ್ತಿರ್ತಕ್ಕಂಥ ಪೂಜೆ ಇವೆಲ್ಲ ನನಗೆ ಫಲ ಕೊಟ್ಟಿದ್ದಾವೆ. ಹಾಗಾಗಿ ಅವ್ರಿಗೆ ಅವ್ರ ಸೇವೆ ಮಾಡೋದೇ ನನ್ನ ಭಾಗ್ಯ. ಅವ್ರಿಗೆ ಇಷ್ಟೇ ಹೇಳೋದು, 3 ಬಾರಿ ಸೋಲಿಸಿದ್ದೀರ, 4ನೇ ಬಾರಿ ನನ್ನನ್ನು ಕೈಬಿಡಬೇಡಿ, ಆಶೀರ್ವಾದ ಮಾಡಿ ಅಸೆಂಬ್ಲಿಗೆ ಕಳಿಸ್ಕೊಡಿ ಅಂತೇಳಿ ಎಲ್ಲ ಮತದಾರ ಬಂಧುಗಳನ್ನು ಮನವಿ ಮಾಡ್ತೀನಿ. ಎಸ್ ಗೌಡ್ರೆ, ಒಂದು ಕೇವಲ ನೀವು ಆರೋಪಗಳ ಪ್ರಕಾರ ಅಧಿಕ ಕೆಲಸದಲ್ಲಷ್ಟೇ ಕಮಿಷನ, ಜನಗಳಿಗೂ ಏನಾರು ಫ್ರೀಡಮ್ ಇಲ್ವಾ, ಏನ್ ಕತೆ ಅಂತ? ಈಗ ಹೊಸದಾಗಿ 100 ಹಳ್ಳಿಗೆ ನೀರಿನ ಸಂಪರ್ಕ, ಸ್ಯಾನಿಟರಿ, ಒಳಚರಂಡಿ ವ್ಯವಸ್ಥೆ ಮಾಡಿದಾಗ ಆ ಮನೆಯವರು ಚರಂಡಿ, ಒಳಚರಂಡಿ ಕನೆಕ್ಷನ್ನು ಮತ್ತು ವಾಟರ್ ಕನೆಕ್ಷನ್ ತಗೋಬೇಕಾದ್ರೆ ಇವರ ಕಾರ್ಯಕರ್ತರು ಮುಖಂಡರುಗಳನ್ನ ಬಿಟ್ಟು ಫ್ರೀಯಾಗಿ ಹಾಕೋ ಬದಲು ಒಂದು ಮನೆಗೆ 3,000 ರಿಂದ 5,000 ರೂಪಾಯಿಗಳನ್ನ ನಿಜವಾಗ್ಲೂ ವಸೂಲಿ ಮಾಡಿದ್ದಾರೆ. ಎಷ್ಟು ಹಳ್ಳಿಗಳು ಕಲೆಕ್ಟ್ ಮಾಡಿದ್ದಾರೆ? 100 ಹಳ್ಳಿಗಳ ಸ್ಕೀಮ್ನಲ್ಲಿ ನನ್ನ 5 ಹಳ್ಳಿಗಳು ಬರ್ತವೆ. ಓಕೆ, ಯಾವುದು? ದೊಡ್ಡ ಬಿರಿಕಲ್, ಇದು ಯಶವಂತಪುರ ಕ್ಷೇತ್ರದಲ್ಲಿ ನನ್ನ ಇಲ್ಲಿ ನಿಮ್ಮ ವ್ಯಾಪ್ತಿ ಹಳ್ಳಿಗಳಲ್ಲಿ 100 ಹಳ್ಳಿಗಳು ಬರ್ತವೆ. ಒಂದು ಸುಮಾರು ಹಳ್ಳಿಗಳು ಬರ್ತವೆ ಇಲ್ಲಿ. ದೊಡ್ಡ ಬಿರಿಕಲ್ ಕಲೆಕ್ಟ್ ಮಾಡಿದಾರೆ? ದೊಡ್ಡ ಬಿರಿಕಲ್ ವಾರ್ಡು, ಏರೋಹಳ್ಳಿ ವಾರ್ಡಲ್ಲೇ 5 ವಿಲೇಜ್ ಬರ್ತವೆ. ಓಕೆ, ಅಂದ್ರಹಳ್ಳಿ, ಲಿಂಗದಿರ್ನಹಳ್ಳಿ, ದೊಡ್ಡ ಬಿರಕಲ್ಲು, ಕರಿಓಬ್ನಹಳ್ಳಿ ಮತ್ತು ಏರೋವಳ್ಳಿ, ಇವೇ ಒಂದು 5 ಗ್ರಾಮ ಬರ್ತವೆ. ಉಳ್ಳಾಳ್ ಬರ್ತದೆ, ಇದೆಲ್ಲ ಮಂಗನಹಳ್ಳಿ ಬರ್ತದೆ, ಪಾಟಾಪು, ರಾಮಚಂದ್ರ ಬರುತ್ತೆ, ಕೆಂಗೇರಿ ವಿಲೇಜ್ ಬರುತ್ತೆ, ಇವೆಲ್ಲ ಕುಂಬಳಗೂಡು, ಇವೆಲ್ಲ 100 ಹಳ್ಳಿ. ಏನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಕುಮಾರಸ್ವಾಮಿಯವರು 2006ರಲ್ಲಿ
ಏಳು ನಗರಸಭೆ, ಒಂದು ಪುರಸಭೆ, 110 ಹಳ್ಳಿಗಳನ್ನ ಸೇರಿಸಿದ್ರು. ಎಸ್ ಎಂ ಕೃಷ್ಣನ್ ಕಾಲದಲ್ಲೇನೆ 110 ಹಳ್ಳಿಗೆ ನೀರು ಕೊಡ್ಬೇಕು ಅಂತೇಳಿ ಟೆಂಡರ್ ಆಗಿತ್ತು. ಓಕೆ, ಅದನ್ನ ಇವಾಗ ಕಾಮಗಾರಿ ಮುಗಿದ ಮೇಲೆ ಮನ್ ಮನೆಗೆ ಪೈಪ್ ಕನೆಕ್ಷನ್ ಹಾಕ್ಬೇಕಲ್ಲ, ಆ ಕನೆಕ್ಷನ್ ಹಾಕೋ ವೇಳೆ ಒಂದ್ ಮನೆಗೆ 3-5 ಸಾವಿರ ರೂಪಾಯಿಗಳನ್ನ ಸ್ಯಾನಿಟರಿ ಮತ್ತು ಪೈಪ್ ಕನೆಕ್ಷನ್ ಗೆ ವಸೂಲಿ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಫಾಲೋಯರ್ಸ್, ಎಸ್ ಟಿ ಸೋಮಶೇಖರ್ ಫಾಲೋವರ್ಸ್ ಮೂಲಕ ಮನೇಲಿ 3-5 ಸಾವಿರ ಕಲೆಕ್ಟ್ ಮಾಡಿದ್ರು. 3-5 ಸಾವಿರ ಕಲೆಕ್ಟ್ ಮಾಡಿದ್ದಾರೆ ಜನಗಳ ಹತ್ರ. ಜನಗಳ ಹತ್ರ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇವಾಗ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಏನೇನು ಮಾಡ್ತೀರಾ ನಿಮ್ಮ ಮಿಷನ್ ಅಂತ. ಓಕೆ, ಅದಕ್ಕೆ ಇವಾಗ ಡಯಾಲಿಸಿಸ್ ಸೆಂಟರ್ ಒಂದು ಆಗ್ಬೇಕು. ಪ್ರತಿ ಒಂದು ಬಡ ಕುಟುಂಬ ಈ ಕಿಡ್ನಿ ವೈಫಲ್ಯ ಆದ್ಮೇಲೆ 800-1,000 ಕೊಡಬೇಕು, ಸುಮಾರು ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು. ಹಾಗಾಗಿ ಒಂದೊಂದು ವಾರ್ಡ್ಗೆ ಒಂದೊಂದು ಡಯಾಲಿಸಿಸ್ ಸೆಂಟರ್ ವಾರ್ಡ್ ವೈಸ್ ಮಾಡಬೇಕು, ಡಯಾಲಿಸಿಸ್ ಸೆಂಟರ್ ಮಾಡಬೇಕು. ಉತ್ತಮವಾದ ಸರ್ಕಾರಿ ಶಾಲೆಗಳನ್ನ ಗುಣಮಟ್ಟ ಶಾಲೆಗಳನ್ನ ಪರಿವರ್ತನೆ ಮಾಡಬೇಕು. ಕಾಲೇಜು ತರಬೇಕು. ಪಾರ್ಕ್ಗಳು ತುಂಬ ಅಭಿವೃದ್ಧಿ ಆಗಬೇಕಾಗಿದೆ, ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಅವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಬೇಕು. ಹಿರಿಯ ನಾಗರಿಕರಿಗೆ ಒಂದು ವಾಯು ವಿಹಾರಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಹೊಸದಾಗಿ ಯಶವಂತಪುರ ಕಟ್ಟಬೇಕಂಗಾರೆ ನೀವು ಹೇಳ್ತಾರೆ ನೋಡಿದ್ರೆ ಮಾಡಬೇಕು ಅಂತ ಅನ್ಕೊಂಡಿ. 10 ವರ್ಷದಲ್ಲಿ ಶಾಸಕರಾಗಿ ಸಚಿವರಾಗಿ ಎಸ್ ಟಿ ಸೋಮಶೇಖರ್ ಇದ್ಯಾರ ಕಡೆ ಗಮನ ಹರಿಸಿಲ್ಲ ಆಗಾರೆ ಯಾವುದು ಬಹಳ ಆಶ್ಚರ್ಯ ನೀವು ಹೇಳದ್ರಲ್ಲಿ ಅಂತಂದ್ರೆ ಅಧಿಕಾರಿಗಳು ಕೆಲಸದಲ್ಲಿ ಕಮಿಷನ್ ತಕ್ಕಂಥವ್ರೇನೋ ಆರೋಪಗಳು ಸಹಜ ಆಗ್ಬಿಟ್ಟಿದೆ, ಆದರೆ ಅವೆಲ್ಲ ತಪ್ಪು. ಆದರೆ ಜನಗಳ ಹತ್ರ ಕೂಡ 3-5 ಸಾವಿರ ಕಲೆಕ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ಅದೇ ಜನ ತೀರ್ಮಾನ ಮಾಡಬೇಕು. ಇವಾಗ ಈಗ ಅವ್ರಿಗೆ ಅವರ ಪ್ರತಿನಿಧಿ ಎಂಥವ್ರು ಇರಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಕಾಲ ಅವ್ರ ಕೈಲಿ ಬಂದಿದೆ. ಈಗ ಇವತ್ತು ಅವರ ಮತದಾರರು ಅವರ ತೀರ್ಪಿನ ಮುಖಾಂತರ ಅವ್ರಿಗೆ ಒಂದು ಉತ್ತರವನ್ನು ಕೊಡಬೇಕು. ಕೊಡ್ತಾರೆ ಹಾಗಾದರೆ ಖಂಡಿತ ಖಂಡಿತ ಕೊಡ್ತಾರೆ. ವಿಶ್ವಾಸ ಇದೆ? ವಿಶ್ವಾಸ ಇದೆ. ಭಾಳ ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇಂಪ್ಯಾಕ್ಟ್ ಆಗುತ್ತೆ. ಎಸ್ ಜವರಾಯಿಗೌಡ್ರನ್ನ ದಶಕದಿಂದ ನೋಡ್ತಾ ಇದ್ದೀನಿ, 10 ವರ್ಷಗಳಿಂದ. ಮನುಷ್ಯಂಗೆ ಅಹಂಕಾರ ಇಲ್ಲ, ದುರಹಂಕಾರ ಇಲ್ಲ ಇರೋ ವಿಚಾರನ ಸ್ಪಷ್ಟವಾಗಿ ಹೇಳ್ತಾರೆ. ರಾಜಕಾರಣಕ್ಕೆ ಬಂದಿರೋದು ಲೂಟಿ ಮಾಡೋಕ್ಕಲ್ಲ, ಸಂಪಾದನೆ ಮಾಡಿದ್ದೀನಿ, ಕಷ್ಟ ಬಿದ್ದು ಆ ಹಣವನ್ನು ಖರ್ಚು ಮಾಡಿ ಚುನಾವಣೆಗಳನ್ನ ಮಾಡಿದ್ದೇನೆ. ಭಾಳ ಆಶ್ಚರ್ಯ ಅಂತಾರೆ ನನಗೀಗ ಅದು ರಿಯಲೈಸ್ ಆಗಿದ್ದು. ಅವ್ರು ಹೇಳಿದಾಗ ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಟ್ಟಂಥ ಇದು ರಾಜ್ಯಕ್ಕೆ ಅಂತ ಮಾತಾಡ್ತಾರೆ, ಆದರೆ ಯಶವಂತಪುರಕ್ಕೆ ಅನ್ನಭಾಗ್ಯ ಮೊದಲು ಕೊಟ್ಟಿದ್ದು ಜವರಾಯಿಗೌಡರು ಅನ್ನೋದು. ಯಾಕಂದರೆ ಆ ಕಾರ್ಡ್ ಮಾಡಿ ಆ ಸಾವಿರಾರು ಜನಕ್ಕೆ ಮನೆ ಬಾಗಿಲಿಗೆ ರೇಷನ್ ತರಿಸೋ ಕೆಲಸವನ್ನು ಇವರು ಅವತ್ತೇ ಮಾಡಿದರು. ಒಂದು ರೀತಿ ಸಿದ್ದರಾಮಯ್ಯ ಅವ್ರಿಗಿಂತ ಮೊದಲೇ ಯಶವಂತಪುರಕ್ಕೆ ಒಂದು ರೀತಿ ಅನ್ನಭಾಗ್ಯ ಕೊಟ್ಟಂಥ ಕೀರ್ತಿ ಜವರಾಯಿಗೌಡ್ರದು. ಆಮೇಲೆ ಒಂದು ಒಳ್ಳೆಯ ವಿಚಾರವನ್ನು ಒಳ್ಳೇದು ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಿಲ್ಲ, ಸವಾಲಾಗ್ತಾರೆ ನೇರವಾಗಿ. ನಾನು ಆಗಲೇ ಹೇಳಿದೆ ಎಸ್ ಟಿ ಸೋಮಶೇಖರ್ 2013 ಹೇಗಿದ್ರು, 23 ಹೇಗಿದ್ದಾರೆ, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಏನೇನು ಮಾಡಿದ್ದಾರೆ, ಅವರು ಎಷ್ಟೆಷ್ಟು ಕತೆ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಆರೋಪ ಅನ್ನೋಕ್ಕಿಂತ ಎಲ್ಲ ದಾಖಲೆಗಳ ಹತ್ರ ಇದೆ. ಬಿ ಜೆ ಪಿಯ ಎನ್ ಆರ್ ರಮೇಶ್, ಇವತ್ತು ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಅಭ್ಯರ್ಥಿ, ಅದೇ ಪಕ್ಷದ ಎನ್ ಆರ್ ರಮೇಶ್ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡಿದರು ಅವ್ರ ಮೇಲೆ. ಅದೇ ಪಕ್ಷದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನಿಲ್ಲಿ ಲೂಟಿ ಮಾಡೋಕ್ಕೆ ಬರ್ತಿಲ್ಲ, ಸೇವೆ ಮಾಡೋಕ್ಕೆ ಬರ್ತಿದ್ದೀನಿ. 3 ಸಾರಿ ಚುನಾವಣೆಯನ್ನು ಸೋಲಿಸಿದ್ದೀನಿ, 3 ಸಾರಿ. ಆಮೇಲೆ ಚುನಾವಣೆ ನಿವೃತ್ತಿ ತಗೋಬೇಕು ಅಂದಾಗಲೂ ಸಹ ಆ ಲಕ್ಷಾಂತರ ಜನ ಮತ ಆಗ್ತಂಥ ಮತದಾರರ ಮುಖ, ಜೊತೆಗೆ ಕುಮಾರಸ್ವಾಮಿಯವರ ಒಂದು ಮಾತಿಳಿ, ಅದು ಬಹಳ ಗಂಭೀರವಾದಂಥ ವಿಚಾರ. ನೀವೇನಾರ ಗೌಡ್ರೆ ಸೋತ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತ. ಅಂದರೆ ಕುಮಾರಸ್ವಾಮಿಯವ್ರಿಗೆ ಚನ್ನಪಟ್ಟಣ ಚುನಾವಣೆಗಿಂತ ಯಶವಂತಪುರ ಭಾಳ ಪ್ರತಿಷ್ಠೆ. ಯಶವಂತಪುರದಲ್ಲಿ ಜವರಾಯಿಗೌಡ್ರನ್ನ ಗೆಲ್ಸ್ಕೊಳ್ಳೇಬೇಕು ಅನ್ನೋ ಅಚಲವಾದಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ದೇವೇಗೌಡರಾಗ್ಬೋದು, ಕುಮಾರಸ್ವಾಮಿಯವರಾಗ್ಬೋದು, ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು, ಅವರೆಲ್ಲ ಟೊಂಕ ಕಟ್ಟಿ ನಿಂತಿದ್ದಾರೆ ಜವರಾಯಿಗೌಡರನ್ನ ಗೆಲ್ಸ್ಕೋಬೇಕು ಅಂತ. ಹಾಗಾಗಿ ಇಷ್ಟು ಹೊತ್ತು ಸಂದರ್ಶನ ನೋಡಿದ್ರಿ, ಎಲ್ಲೂ ನಾ ಎಷ್ಟು ಹಂತದಲ್ಲಿ ಗೆಲ್ತೀನಿ ಗೌಡ್ರೆ ಅಂತಂದರೆ, ಏ ಇಲ್ಲ ಇಲ್ಲ ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಅದು ಬೇರೆ ಥರ ಆಗುತ್ತೆ, ಜನಕ್ಕೆ ಸಂದೇಶ ಹೋಗುತ್ತೆ ಬೇಡ ಅಂತ. ಎಲ್ಲಿಯೂ ಸಹ ಅಹಂಕಾರವನ್ನು ತೋರದೆ, ದುರಹಂಕಾರವನ್ನು ತೋರದೆ, ತಮ್ಮ ಹಳೆಯ ಶೈಲಿಯ ಮಾತುಕತೆಯಲ್ಲೇ ಗೌಡ್ರು ಸಂದರ್ಶನ ಕೊಟ್ಟರು. ಚುನಾವಣಾ ಸಂದರ್ಭ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್, ನನಗೆ ಇಷ್ಟು ಸಮಯ ಕೊಟ್ರಿ ಗೌಡ್ರೆ, ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಒಳ್ಳೆಯದಾಗತ್ತೆ ಅನ್ನೋ ಭರವಸೆ ಇದೆ. ಯಾಕೆಂದರೆ ಯೋಗ್ಯತೆ ಮತ್ತು ಅರ್ಹತೆ ಇರೋರು, ಶಾಸಕರಾಗಿ ಶೋಕಿ ಮಾಡೋರ ಅವಶ್ಯಕತೆ ಇಲ್ಲ, ಶಾಸಕರಾಗಿ ಸೇವೆ ಮಾಡೋರ ಅವಶ್ಯಕತೆ ಇದೆ. ಇವರು ಇವ್ರದೇ ದಾಟಿಲಿ ಸೇವೆಯನ್ನು ಮಾಡಿದ್ದಾರೆ, ನಿಮ್ಮ ಮುಂದೆ ಅಖಾಡದಲ್ಲಿ ಈಗಿದ್ದಾರೆ, ಕಣದಲ್ಲಿದ್ದಾರೆ. ಯಶವಂತಪುರ ಜನ ಅದನ್ನು ತೀರ್ಮಾನ ಮಾಡಬೇಕು, ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ. ಯಾಕೆಂದರೆ ಅದು ನಿಮ್ಮ ತೀರ್ಪೋದು, ಜನಾದೇಶವನ್ನು ನಿರ್ಧಾರ, ಜನಾದೇಶ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಬಟ್ ಅಸಲವಾದ ನಂಬಿಕೆ ಭಾಳ, ನಾನಾಗಲೇ ಹೇಳಿದೆ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ಯಾವ ರೀತಿ ಚುನಾವಣೆ ನಡೀತೋ ಅದೇ ರೀತಿಯ ಶೈಲಿಯ ಚುನಾವಣೆ, ಭಾಳ ಆಶ್ಚರ್ಯ. ಜವರಾಯಿಗೌಡರು ಜೆ ಡಿ ಎಸ್ ಅಭ್ಯರ್ಥಿ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೂಡ ಎಸ್ ಟಿ ಸೋಮಶೇಖರ್ ಕಡೆಯವರೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರ ಜೊತೆಲೇ
ಗುತ್ತಿಗೆ ಕೆಲಸ ಮಾಡ್ಕೊಂಡಿದ್ದವರು, ಅವ್ರು ಕೊಟ್ಟಿದ್ದ ಟೆಂಡರ್ ತಗೊಂಡು ಮಾಡ್ತಿದ್ದವರು, ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ. ಕಾಂಗ್ರೆಸ್ ಕಾರ್ಯಕರ್ತರು ಸಹ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಶವಂತಪುರದಲ್ಲಿ. ಅಟ್ ದಿ ಸೇಮ್ ಟೈಮ್ ಹಾಲಿ ಸಚಿವರು, ಶಾಸಕರು, ಅಭ್ಯರ್ಥಿಯ ವಿರುದ್ಧ ರೊಚ್ಚಿಗೆದ್ದಂಥ ಬಿ ಜೆ ಪಿಗರು ಸಹ ಜವರಾಯಿಗೌಡರ ಪರವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋ ಚರ್ಚೆ ಇದೆ. ಅದನ್ನು ಅವರು ಕೂಡ ಸ್ವತಃ ಒಪ್ಕೋತಾರೆ. ಯಾಕೆಂದರೆ ನಾನು ಎಲ್ಲರೂ ಕೂಡ ಸ್ವೀಕಾರ ಮಾಡ್ತೀನಿ, ನನ್ನ ಗೆಲುವಿಗೆ ಯಾರು ಬೇಕಾದ್ರೂ ಪ್ರಯತ್ನ ಪಡ್ಬೋದು, ಸಹಕಾರ ಕೊಡ್ಬೋದು, ಎಲ್ಲರ ಸೇವೆಯನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಜವರಾಯಿಗೌಡರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೂರು ಬಾರಿ ಸೋಲಿಸಿದ್ದೀರಪ್ಪ, ಈ ಬಾರಿ ಕೈ ಬಿಡಬೇಡಿ ಅಂತ ಕೇಳ್ತಿದ್ದಾರೆ. ಜನಕ್ಕೆ ಎಲ್ಲವೂ ಕೂಡ ಮುಟ್ಟಿರುತ್ತೆ, ತಲುಪಿರುತ್ತೆ ಅಂತ ಭಾವಿಸ್ತೇನೆ. ಲೀಡರ್ ಕಾರ್ಯಕ್ರಮ ಸ್ಟುಡಿಯೋದಲ್ಲಿ ಆಗ್ತಿತ್ತು, ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ವಿ, ಕೌಡ್ರೆ ಬನ್ನಿ ಇಂಟರ್ವ್ಯೂ ಮಾಡೋಣ ಅಂತ. ಇಲ್ಲ ಇಲ್ಲ, ನನ್ನ ಜನಗಳು ಭಾಳ ಇಂಪಾರ್ಟೆಂಟು, ಭಾಳ ಟೈಮ್ ಇಂಪಾರ್ಟೆಂಟು, ಬರೋಕೆ ಹೋಗೋಕೆ ಒನ್ ಅವರ್ ಎರಡು ಅವರ್ ವೇಸ್ಟ್ ಆಗ್ಬಿಡುತ್ತೆ ಶಿವ ಅವರೇ ಅಂತಿದ್ರು. ಇಲ್ಲ, ನಾನು ಬರ್ತೀನಿ ಅಂತೇಳಿ ಇವತ್ತು ಅವರ ಮನೆಯಲ್ಲೇ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೇನೆ. ಅಟ್ ದಿ ಸೇಮ್ ಟೈಮ್ ನಾನು ಇವರ ವಿರೋಧಿ ಅಂದರೆ ವಿರೋಧಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ಗೂ ಕೂಡ ಸಂದರ್ಶನದ ಅವಕಾಶ ಖಂಡಿತ ಮಾಡ್ತಾನೆ. ಯಾಕೆಂತಂದರೆ ಒಂದು ವರ್ಷ ಆಗಬಾರ್ದಲ್ಲ, ಮತ್ತೊಂದು ವರ್ಷನೂ ಕೇಳಬೇಕಲ್ಲ. ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಏನೇನು ಆರೋಪಗಳಿದೆ, ಏನೇನು ಕಥೆ ಆಗಿದೆ, ಯಶವಂತಪುರದಲ್ಲಿ ಎಲ್ಲೆಲ್ಲಿ ಕೆಲಸ ಆಗಿದೆ, ಎಲ್ಲೆಲ್ಲಿ ಕೆಲಸ ಆಗಿಲ್ಲ, ಯಶವಂತಪುರ ಯಾವ ರೀತಿ ಕಸವಂತಪುರ ಆಗಿದೆ ಅಂತ ಆರೋಪಗಳನ್ನ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಅವ್ರು ಫೇಸ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಧನ್ಯವಾದ ಗೌಡ್ರೆ, ಮತ್ತೊಮ್ಮೆ ಧನ್ಯವಾದ ನಿಮಗೆ, ಟೈಮ್ ಕೊಟ್ರಿ. ಕರ್ನಾಟಕ ಟಿವಿಗೂ ನನ್ನ ಅನಂತ ಅನಂತ ವಂದನೆಗಳು. ಎಸ್, ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.